Okay, let us continue. Question 35. Which solution given below has highest vapor pressure? ಈ ಸೊಲ್ಯೂಷನ್ಗಳಲ್ಲಿ ಯಾವುದಕ್ಕೆ ವೇಪರ್ ಪ್ರೆಷರ್ ಹೈಯೆಸ್ಟ್ ಇದೆ? ಸಿ ವಿ ನೋ, ವಿ ಆರ್ ಫೆಮಿಲಿಯರ್ ವಿತ್ ದ ಟರ್ಮ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ದೀಸ್ ಆರ್ ದಿ ಟೂ ಕಾಲಿಗೇಟಿವ್ ಪ್ರಾಪರ್ಟೀಸ್ ವಿಚ್ ಗೆಟ್ ಲೋಯರ್ಡ್ by dissolving non-volatile solute. When we dissolve a non-volatile solute, any colligative property increases. More the concentration, more will be the colligative property. Pure water tokondre adakke tannade ada vapor pressure ide at some temperature. ಅದಕ್ಕೆ ನಾನು 0.1 molar ಎನ್ ಎ ಸಿ ಎಲ್ ಹಾಕ್ತೀನಿ, 0.1 mole ಆಫ್ ಎನ್ ಎ ಸಿ ಎಲ್ ಹಾಕ್ತೀನಿ. ಎನ್ ಎ ಸಿ ಎಲ್ ಇಸ್ ಎ ನಾನ್ ವೊಲಟೈಲ್ ಸಲ್ಯೂಟ್, 0.1 mole ಹಾಕಿದ್ದೀನಿ. 0.1 mole ಹಾಕಿದಾಗ ಎನ್ ಎ ಸಿ ಎಲ್ನ, ಎನ್ ಎ ಸಿ ಎಲ್ ಎಸ್ ಯು ನೋ ಈಸ್ ಎನ್ ಎಲೆಕ್ಟ್ರೋಲೈಟ್, ಇಟ್ ಡಿಸೋಸಿಯೇಟ್ಸ್ ಇನ್ ಟು ಅಯಾನ್ಸ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ಎನ್ ಎ ಸಿ ಎಲ್ ಸ್ಪ್ರಿಟ್ಸ್ ಇನ್ ಟು ಎನ್ ಎ ಪ್ಲಸ್ Cl minus in solution. 1 mole NaCl karagisidre it will dissociate to give 1 mole of Na plus 1 mole of Cl minus. Electrolytic solutions contain more number of ions because they undergo dissociation. Colligative property depends upon number of particles, not on their nature. Whether the particles are molecules or ions, that does not decide colligative property. It is only decided by number. Ega 1 molar urea. Urea is a non-electrolyte. 1 molar urea means adu dissociate agodilla. 1 mole of urea contains 1 mole of molecules. 1 mole of NaCl contains 2 moles of ions. 1 mole of Na plus, 1 mole of Cl minus. Gnaps kodri. Solute na karagisidare vapor pressure gets lowered. Relative lowering of vapor pressure is a colligative property. ಹಾಗಾದರೆ ನಾನು ವಲಟೈಲ್ ಸಲ್ಯೂಟನ್ನು ಸಾಲ್ವೆಂಟ್ಗೆ ಹಾಕಿದರೆ ವೇಪರ್ ಪ್ರೆಷರ್ ಗೆಟ್ ಲೋ ಎರಡ್. ಮೋರ್ ಆ್ಯಂಡ್ ಮೋರ್ ಸಲ್ಯೂಟ್ ಹಾಕಿದರೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ ಹಾಗೆಲ್ಲ ವೇಪರ್ ಪ್ರೆಷರ್ ಗೆಟ್ಸ್ ಲೋ ಎರಡ್, ಲೋ ಎರಡ್, ಲೋ ಎರಡ್. ವೇಪರ್ ಪ್ರೆಷರ್ ಆಫ್ ದಿ ಸಲ್ಯೂಷನ್ ವಿಲ್ ಬಿ ಲೋ ವೆನ್ ದ ಕಾನ್ಸಂಟ್ರೇಷನ್ ಈಸ್ ಹೈ. ಹಾಗೆಯೇ ಫ್ರೀಸಿಂಗ್ ಪಾಯಿಂಟ್, ಅದು ಡಿಪ್ರೆಷನ್ ಆಗುತ್ತೆ. ನಾನು ವಲಟೈಲ್ ಸಲ್ಯೂಟ್ ಕರಗಿಸಿದ ಇವೆರಡು ಒಂದು. ವೇಪರ್ ಪ್ರೆಷರ್ ಅಂದರೆ ಅದು ಕಾಲಿಗೇಟಿವ್ ಪ್ರಾಪರ್ಟಿ ಅಲ್ಲ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ಬಾಯ್ಲಿಂಗ್ ಪಾಯಿಂಟ್ ಕಾಲಿಗೇಟಿವ್ ಪ್ರಾಪರ್ಟಿ ಅಲ್ಲ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. ಫ್ರೀಸಿಂಗ್ ಪಾಯಿಂಟ್ ಕಾಲಿಗೇಟಿವ್ ಪ್ರಾಪರ್ಟಿ ಅಲ್ಲ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. ಆಸ್ಮಾಟಿಕ್ ಪ್ರೆಷರ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. ಇವೆಲ್ಲವೂ ಸಹ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್, ವೆದರ್ ದೇ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್. ಅಯಾನ್ಗಳಿದ್ದರೂ ಎವರಿ ಅಯಾನ್ ಬಿಹೇವ್ ಲೈಕ್ ಎ ಮಾಲಿಕ್ಯೂಲ್ ಇನ್ ಎಸ್ಟಾಬ್ಲಿಷಿಂಗ್ ಕಾಲಿಗೇಟಿವ್ ಪ್ರಾಪರ್ಟಿ. ಹಾಗಾದರೆ 1 mole ಆಫ್ ಯೂರಿಯಾ ಪ್ರೊವೈಡ್ಸ್ 1 mole ಆಫ್ ಪಾರ್ಟಿಕಲ್ಸ್. 1 mole ಆಫ್ ಎನ್ ಎ ಸಿ ಎಲ್ ಪ್ರೊವೈಡ್ಸ್ 2 moles ಆಫ್ ಪಾರ್ಟಿಕಲ್ಸ್, ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್. ಹಾಗಾದರೆ ಕಾನ್ಸಂಟ್ರೇಷನ್ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಗಳ ಸಂಖ್ಯೆ ಜಾಸ್ತಿ ಆದ ಹಾಗೆಲ್ಲ ವೇಪರ್ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್
ಜಾಸ್ತಿ ಆದಂಗೆಲ್ಲ ವೇಪರ್ ಪ್ರೆಷರ್ ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ, ಕಾನ್ಸಂಟ್ರೇಷನ್ ಕಮ್ಮಿ ಇದ್ದರೆ ವೇಪರ್ ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಿಂಗ್. ಕಾನ್ಸಂಟ್ರೇಷನ್ ಕಮ್ಮಿ ಮಾಡೋದು ಹೇಗೆ? ನಾವು ಒನ್ ಮೋಲಾರ್ ಸೊಲ್ಯೂಷನ್ ತಗೊಂಡು ನೀರು ಹಾಕಿದರೆ ಡೈಲ್ಯೂಷನ್ ಮಾಡ್ತೀವಿ, ಆಗ ಅಲ್ಲಿ ಪಾರ್ಟಿಕಲ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಡೈಲ್ಯೂಷನ್ ಮಾಡಿದ ನೀರು ಹಾಕಿ, ಆಗ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಫ್ರೀಸಿಂಗ್ ಪಾಯಿಂಟ್ ಬಗ್ಗೆ ಹೇಳ್ತೀವಿ ನಾವು. ಇನ್ನು ಆಸ್ಮಾಟಿಕ್ ಪ್ರೆಷರು ಬಾಯ್ಲಿಂಗ್ ಪಾಯಿಂಟ್ ಇದಾವಲ್ಲ, ಅವೆರಡು ಹೇಗೆ ಅಂದರೆ, ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆಲ್ಲ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ, ಬರೀ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ. ಇವೆರಡು ಲೋಯರಿಂಗ್ ಯು ಆನ್ ಡಿಸಾಲ್ವಿಂಗ್ ನಾನ್ ವಾಲಟೈಲ್ ಸಲ್ಯೂಟ್ ವೇಪರ್ ಪ್ರೆಷರ್ ಇಸ್ ಲೋಯರ್ಡ್. ಎಷ್ಟು ಲೋಯರ್ ಆಯಿತು ಅನ್ನೋದು ಕರಗಿರುವ ಸಲ್ಯೂಟಿನ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ವಿ ಸೇ ಮೋರ್ ಕಾನ್ಸಂಟ್ರೇಷನ್, ಲೆಸರ್ ವಿಲ್ ಬಿ ದ ವೇಪರ್ ಪ್ರೆಷರ್. ಹಾಗಾದರೆ ನಾವೀಗ ಈ ಪ್ರಶ್ನೆಗಳು ಕೊಟ್ಟಾಗ ಅವರು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕಲಿಗೇಟಿವ್ ಪ್ರಾಪರ್ಟಿನ ಕೇಳಿಲ್ಲ. ಹೈಯೆಸ್ಟ್ ವೇಪರ್ ಪ್ರೆಷರ್ ಯಾರಿಗಿದೆ? ಲೋಯರಿಂಗ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಎಲ್ಲಿ ಜಾಸ್ತಿ ಅಂತ ಕೇಳಿದಾಗ ಹೇಳುವ ಮಾತೇ ಬೇರೆ. ಆಗ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ಆ ನಾಲ್ಕು ಕಾಲಿಗೇಟಿವ್ ಪ್ರಾಪರ್ಟೀಸ್ ದೇ ಇನ್ಕ್ರೀಸ್ ದೇರ್ ವ್ಯಾಲ್ಯೂಸ್ ವಿಲ್ ಇನ್ಕ್ರೀಸ್ ವೆನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಆರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸಲ್ಯೂಷನ್ ಇನ್ಕ್ರೀಸಸ್. ಈಗ ಲೆಕ್ಕ ಹಾಕಿ, 0.02 ಮೋಲಾರ್ ಎನ್ ಎ ಸಿ ಎಲ್ ಅಟ್ 50 ಡಿಗ್ರಿ, ಟೆಂಪರೇಚರ್ ಗಮನಕ್ಕೆ ತಗೋಬೇಕಾಗುತ್ತೆ. ಟೆಂಪರೇಚರ್ ಜಾಸ್ತಿ ಆದರೆ ಮೋರ್ ಆ್ಯಂಡ್ ಮೋರ್ ಮಾಲಿಕ್ಯೂಲ್ಸ್ ಆಫ್ ಸಾಲ್ವೆಂಟ್ ವೇಪರೈಸ್, ವೇಪರಿನ ಕಂಟೆಂಟ್ ಜಾಸ್ತಿ ಆಗಿ ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಕಾಲಿಗೇಟಿವ್ ಪ್ರಾಪರ್ಟೀಸ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಟೆಂಪರೇಚರ್. 0.02 ಮೋಲಾರ್ ಎನ್ ಎ ಸಿ ಎಲ್ ಅಂದಾಗ ನಾವೇನು ಮಾಡಬೇಕಪ್ಪ ಅಂದರೆ, ಇದು ಎಲೆಕ್ಟ್ರೋಲೈಟ್, ಇಟ್ ಕುಡ್ ಗಿವ್ 2 ಪಾರ್ಟಿಕಲ್ಸ್. ಆಗ ನಾವು 0.02 ಮೊಲಾರಿಟಿ ಕೊಟ್ಟಿರ್ತಾರಲ್ಲ ಅದನ್ನು ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದಟ್ ಮಾಲಿಕ್ಯೂಲ್ ಮಲ್ಟಿಪ್ಲೈ ಮಾಡಬೇಕು. 0.04 ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಹಿಯರ್. 0.03 ಮೋಲಾರ್ ಸುಕ್ರೋಸ್, ಸುಕ್ರೋಸ್ ಈಸ್ ಎ ನಾನ್ ಎಲೆಕ್ಟ್ರೋಲೈಟ್, ಡಿಸೋಸಿಯೇಟ್ ಆಗೋದಿಲ್ಲ. ಹಾಗಾದರೆ 0.03 × 1 ಹಿಯರ್ 0.03 ಪಾರ್ಟಿಕಲ್ಸ್ ಇದೆ. ಇಲ್ಲಿ 0.005 CaCl2 ಇಸ್ ಎನ್ ಎಲೆಕ್ಟ್ರೋಲೈಟ್, ಡಿಸೋಸಿಯೇಟ್ ಆಗುತ್ತೆ. ಒನ್ ಮಾಲಿಕ್ಯೂಲಲ್ಲಿ 3 ಪಾರ್ಟಿಕಲ್ಸ್ ಇದೆ, 1 ಕ್ಯಾಲ್ಶಿಯಂ 2 Cl ಮೈನಸ್. ಹಾಗಾದರೆ 0.005 × 3 ಅದು 0.015 ಆಗುತ್ತೆ. ಇದು ಅದೇ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕ್ಲೋರೈಡ್, ಬಟ್ ಟೆಂಪರೇಚರ್ ಚೇಂಜ್ ಮಾಡಿದ್ದಾರೆ ನೋಡುವ. 0.005 ಮೋಲಾರ್ CaCl2 ಅದು 0.005 × 3 0.015 ನೋಡಿ. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇದೆ, ಇಲ್ಲಿ ಅದಕ್ಕಿಂತ ಕಡಿಮೆ, ಇವೆರಡು ಈಕ್ವಲ್ ಇದೆ ಬಟ್ ಅವೆರಡು ಜಾಸ್ತಿ ಇದೆ. ಇಲ್ಲಿ ಪಾರ್ಟಿಕಲ್ ಜಾಸ್ತಿ ಇದೆ ಅಂದರೆ ವೇಪರ್ ಪ್ರೆಷರ್ ಕಮ್ಮಿ. ಆದರೆ ಅವ್ರು ಕೇಳೋದು ಯಾವ ಸೊಲ್ಯೂಷನ್ಗೆ ಹೈಯೆಸ್ಟ್ ವೇಪರ್ ಪ್ರೆಷರ್, ಪಾರ್ಟಿಕಲ್ಸ್ ಕಮ್ಮಿ ಇರಬೇಕು, ಆಗ ವೇಪರ್ ಪ್ರೆಷರ್ ಜಾಸ್ತಿ. ಲೆಸ್ಸರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಮೋರ್ ಇಸ್ ದ ವೇಪರ್ ಪ್ರೆಷರ್. ಹಾಗಾಗಿ ಇವೆರಡರ ವೇಪರ್ ಪ್ರೆಷರ್ ಕಮ್ಮಿ ಅವೆರಡಕ್ಕೆ ಹೋಲಿಸಿದರೆ. ಆಮೇಲೆ ಮತ್ತು ಇವೆರಡರಲ್ಲಿ ಪಾರ್ಟಿಕಲ್ಸ್ ಸೇಮ್ ಇದೆಯಲ್ಲ, ಮತ್ತು ಹಾಗಾದರೆ ಇದು 25 ಡಿಗ್ರಿ, ಇದು 50 ಡಿಗ್ರಿ. ಟೆಂಪರೇಚರ್ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಜಾಸ್ತಿ. ನಂಬರ್ ಆಫ್ ಪಾರ್ಟಿಕಲ್ಸ್ ತಗೊಂಡಾಗ ಎರಡಕ್ಕೂ ಈಕ್ವಲ್ ವೇಪರ್ ಪ್ರೆಷರ್ ಇರಬೇಕು. ಆದರೆ ಟೆಂಪರೇಚರ್ ಇಲ್ಲಿ ಜಾಸ್ತಿ ಇದೆ, ಟೆಂಪರೇಚರ್ ಜಾಸ್ತಿ ಆದಾಗ ವೇಪರ್ ಪ್ರೆಷರ್ ಇಲ್ಲಿ ಜಾಸ್ತಿ ಆಗುತ್ತೆ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ಅದು ಯಾರಿಗೆ ಜಾಸ್ತಿ ಅಂತ ಕೇಳಿದರೆ ಇದು P₁₀ - P₁₀ ದಟ್ ವ್ಯಾಲ್ಯೂ ವಿಲ್ ಬಿ ಹೈ ಫಾರ್ 0.04. ಎಲ್ಲಿ ಪಾರ್ಟಿಕಲ್ ಸಂಖ್ಯೆ 0.04 ಇದೆ. ಇದು ಹೇಗೆ ಬಂತು? ಮೊಲಾರಿಟಿನ ಮತ್ತು ಆ ಸಲ್ಯೂಟಲ್ಲಿರುವ ಪಾರ್ಟಿಕಲ್ಗಳ ಸಂಖ್ಯೆಯಿಂದ ಅವೆರಡು ಮಲ್ಟಿಪ್ಲೈ ಮಾಡ್ತೀವಿ. ಆ ಬರೋ ವ್ಯಾಲ್ಯೂ ಇದೆಯಲ್ಲ ಅದು ಜಾಸ್ತಿ ಇದ್ದರೆ ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸು ಜಾಸ್ತಿ. ಇದಕ್ಕೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಹೈ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈ,
Depression in freezing point is high. Asthmatic pressure is high. ಹಾಗೆ ಬರೀ ವೇಪರ್ ಪ್ರೆಷರ್ ಕೇಳಿದಾಗ ಇದಕ್ಕೆ ವೇಪರ್ ಪ್ರೆಷರ್ ಕಡಿಮೆ, ಬರೀ ಫ್ರೀಜಿಂಗ್ ಪಾಯಿಂಟ್ ಕೇಳಿದಾಗ ಇದರ ಫ್ರೀಜಿಂಗ್ ಪಾಯಿಂಟ್ ಕಡಿಮೆ. ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್ ಅದಕ್ಕೆ ಜಾಸ್ತಿ. ಹೀಗೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಯಾರಿಗೆ ಜಾಸ್ತಿ, ಎಲ್ಲಿ ಪಾರ್ಟಿಕಲ್ ಜಾಸ್ತಿ ಇದೆಯೋ ಅಲ್ಲಿ ಜಾಸ್ತಿ. ಬಾಯ್ಲಿಂಗ್ ಪಾಯಿಂಟನ್ನು ಯಾರಿಗೆ ಜಾಸ್ತಿ, ಅದಕ್ಕೆ ಜಾಸ್ತಿ. ಈ ಲೋಯರ್ ಆದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಉತ್ತರ ಕೊಡಬೇಕು ನಾವು. ಫ್ರೀಜಿಂಗ್ ಪಾಯಿಂಟ್ ಗೆಟ್ಸ್ ಲೋಯರ್ ಆರ್ ಡಿಪ್ರೆಸ್ಡ್ ಬೈ ಆಡಿಂಗ್ ಎ ನಾನ್ ವಾಲಟೈಲ್ ಸಲ್ಯೂಟ್. ವೇಪರ್ ಪ್ರೆಷರ್ ಗೆಟ್ ಲೋಯರ್, ಇವೆರಡು ಕೇಸಲ್ಲಿ ಮೋರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಮೋರ್ ವಿಲ್ ಬಿ ದ ಕಾಲಿಗೇಟಿವ್ ಪ್ರಾಪರ್ಟಿ. ಆದರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಕೇಳೋದ್ರ ಬದಲು ವೇಪರ್ ಪ್ರೆಷರ್ ಕೇಳಿದಾಗ ಉಲ್ಟಾ ಇಸ್ ದ ಆನ್ಸರ್. ಇದಕ್ಕೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಹೈ, ಬಟ್ ಇವೆರಡಕ್ಕೆ ಪಾರ್ಟಿಕಲ್ ದೃಷ್ಟಿಯಿಂದ ನೋಡಿದಾಗ ವೇಪರ್ ಪ್ರೆಷರ್ ಈಸ್ ಹೈ. ವೇಪರ್ ಪ್ರೆಷರ್ ಈಸ್ ಹೈ ಇವೆರಡಕ್ಕೆ. ಇಲ್ಲಿ ವೇಪರ್ ಪ್ರೆಷರ್ ಲೋ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಹೈ. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಕೇಳಿದರೋ ಅಥವಾ ಬರೀ ಆ ಪ್ರಾಪರ್ಟಿ ಕೇಳಿದರೋ, ವೇಪರ್ ಪ್ರೆಷರ್ ಕೇಳಿದರೋ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳಿದಾರ, ಬಾಯ್ಲಿಂಗ್ ಪಾಯಿಂಟ್ ಕೇಳಿದಾರ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದನ್ನು ನೋಡಿಕೊಂಡು ಉತ್ತರ ಹೇಳಬೇಕು. ಬಟ್ ಬಾಯ್ಲಿಂಗ್ ಪಾಯಿಂಟು, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟು ಮತ್ತು ಆಸ್ಮಾಟಿಕ್ ಪ್ರೆಷರ್ ಕೇಳಿದಾಗ ಅವೆಲ್ಲ ಒಂದೇ. ಪಾರ್ಟಿಕಲ್ ಜಾಸ್ತಿ ಆದಂಗೆಲ್ಲ ರಿಲೇಟಿವ್ ಲೋಯರಿ ಐ ಮೀನ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ, ಆ ಡಿಫರೆನ್ಸ್ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ, ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ. ಇವೆರಡರಲ್ಲಿ ಮಾತ್ರ ಕೇರ್ಫುಲ್ಲಾಗಿ ನೀವು ಕಾಲಿಗೇಟಿವ್ ಪ್ರಾಪರ್ಟಿ ಕೇಳಿದಾಗ ಪಾರ್ಟಿಕಲ್ ಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ. ಅವರು ಆ ರಿಲೇಟಿವ್ ಲೋಯರಿಂಗ್ ಕೇಳಿದ ಬರೀ ವೇಪರ್ ಪ್ರೆಷರ್ ಕೇಳಿದಾಗ ಪಾರ್ಟಿಕಲ್ ಸಂಖ್ಯೆಯಲ್ಲಿ ಕಮ್ಮಿ ಇರ್ತತೋ ಅಲ್ಲಿ ಅದು ಜಾಸ್ತಿ ಇರುತ್ತೆ. ಓಕೆ, ಸೊ ಇವೆರಡರಲ್ಲಿ ಏನು ಹೇಳಿದ್ವಿ ನಾವು, ಟೆಂಪರೇಚರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ. ಸೊ ನೀವು ಒಂದು ಪಾಯಿಂಟ್ ಗುರ್ತಕ್ಕೋಬೋದು ಈಗ ಕಾನ್ಸೆಪ್ಟ್, ಲೆಸ್ಸರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್, ಗುರ್ತಕೊಳ್ಳಿ, ಲೆಸ್ಸರ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್ higher will be the vapor pressure, and higher will be the freezing point. Higher will be the vapor pressure and higher will be the freezing point. So number of particles in a definite volume gives concentration also. Alage lesser the number of particles, lesser the concentration, more will be the vapor pressure, more will be the freezing point. Hi. So lesser the number of particles, higher the vapor pressure, higher the freezing point. Okay, so let us move on to the next one. Yes, moles of Na2SO4, number of moles of Na2SO4 to be dissolved in 12 mole of water to lower its vapor pressure by 10 millimeter of mercury at a temperature at which vapor pressure of pure water is 50 millimeter. ನೋಡಿ, ಇದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಒಳಗೊಂಡಿರತಕ್ಕಂಥ ಒಂದು ಪ್ರಾಬ್ಲಮ್. ಮೋಲ್ಸ್ ಆಫ್ Na2SO4 ಟು ಬಿ ಡಿಸಾಲ್ವ್ಡ್ ಇನ್ 12 ಮೋಲ್ ಆಫ್ ವಾಟರ್ ಟು ಲೋಯರ್ ಇಟ್ಸ್ ವೇಪರ್ ಪ್ರೆಷರ್ ಬೈ 10 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತೆಲ್ಲ ಕೊಟ್ಟರೆ, ಇಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮತ್ತು ನಂಬರ್ ಆಫ್ ಮೋಲ್ಸ್ಗೆ ಇರ್ತಕ್ಕಂಥ ರಿಲೇಷನ್ ಬರ್ಕೋಬೇಕು ನಾವು. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಏನಪ್ಪದು, P1 naught minus P1 divided by P1 naught. ನಾವು ಒಂದನ್ನು ಸಾಲ್ವೆಂಟ್ ಅಂತ ಪರಿಗಣಿಸ್ತೀವಿ. P1 naught ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, ಇದು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, ಸೊಲ್ಯೂಷನ್ ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ, ಇದು ಜಾಸ್ತಿ ಇರುತ್ತೆ, ಇದು ಲೋಯರಿಂಗ್. ಅದನ್ನ P1 naught ಭಾಗಿಸಿದರೆ ರಿಲೇಟಿವ್ ಲೋಯರಿಂಗ್, ಇಟ್ ಈಸ್ ಈಕ್ವಲ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಕಾರ್ಡಿಂಗ್ ಟು ರೌಲ್ಟ್ಸ್ ಲಾಫ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ X2. ಹೌ ಟು ರೈಟ್ ಇಟ್, N2 divided by N1 plus N2. ಇಲ್ಲಿ X2 ಬರೀತೀವಿ. X2 ಅಂದ್ರರ್ಥ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಎನ್ ಟೋಟಲ್.
ಈಗ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಮೋಲ್ಸ್ ಆಫ್ NA2SO4 ಟು ಬಿ ಡಿಸಾಲ್ವ್ಡ್. NA2SO4 ಇಸ್ ಅ ಸಲ್ಯೂಟ್, ಅದರ ಹೌ ಮೆನಿ ಮೋಲ್ಸ್ ಆರ್ ಟು ಬಿ ಡಿಸಾಲ್ವ್ಡ್, N2 ಪ್ರಶ್ನೆ ಕೇಳಿದ್ದಾರೆ ಅವರು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ N2? N2 ಇಸ್ ಟು ಬಿ ಡಿಟರ್ಮಿನ್ ನಂಬರ್ ಆಫ್ ಮೋಲ್ಸ್ ಆಫ್ ಸೋಡಿಯಂ ಸಲ್ಫೇಟ್ ಟು ಬಿ ಡಿಸಾಲ್ವ್ಡ್ ಇನ್ 12 ಮೋಲ್ ಆಫ್ ವಾಟರ್ N1 ಬೆಲೆ 12. ಸೊ N2 ಕ್ವಶನ್ ಮಾರ್ಕ್, N1 ಈಸ್ 12. To lower its vapor pressure by 10 millimeter, P1 naught minus P1. It can be agbe ko ano to P1 naught minus P1. Adu 10 millimeter. It to kadme agbe ko 10 millimeter. Adu value of P1 naught minus P1. At a temperature at which vapor pressure of pure water, adu vapor pressure of pure solvent 50 millimeter, P1 naught, adu 50 millimeter. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. P1 naught minus P1 ಈಸ್ 10. 10 ಡಿವೈಡೆಡ್ ಬೈ P1 naught 50 ಇಸ್ ಈಕ್ವಲ್ ಟು N2 ಕ್ವಶನ್ ಮಾರ್ಕ್ N2 ಡಿವೈಡೆಡ್ ಬೈ N1 ಕೊಟ್ಟಿದ್ದಾರಲ್ಲ, ಎಷ್ಟು 12 ಮೋಲ್ ಆಫ್ ವಾಟರ್ N1 ಈಸ್ 12 ಪ್ಲಸ್ N2 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 10 × 12 = 120 ಪ್ಲಸ್ 10 × 2 ಇಸ್ ಈಕ್ವಲ್ ಟು 50 × 2 ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ 120 ಈಕ್ವಲ್ಸ್ 50 × 2, ಇದು ಆ ಕಡೆ ಬಂದರೆ 10 − 10 ಆಗುತ್ತೆ 40 × 2. ಹಾಗಾದರೆ 8 ಸ್ಮಾಲ್ 8ನೇ ಬರೆಯೋಣ, 8. ಸೊ ಇದು 8 ಆಯಿತು. 8 ಈಕ್ವಲ್ಸ್ ವಾಟ್? 120 / 40. ಆನ್ಸರ್ ಈಸ್ 3. ಸೊ ವಿ ಹ್ಯಾವ್ ಟು ಡಿಸಾಲ್ವ್ 3 ಮೋಲ್ಸ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ NA2SO4 ಟು ಬಿ ಡಿಸಾಲ್ವ್ಡ್ ಇನ್ 12 ಮೋಲ್ ಆಫ್ ವಾಟರ್ ಟು ಲೋಯರ್ ಇಟ್ಸ್ ವೇಪರ್ ಪ್ರೆಷರ್ ಬೈ 10 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂಡ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಇಸ್ ಗಿವನ್ ಆಸ್ 15 mm. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡಿದ್ದೀವಿ. ಇದು ಒನ್ ವೆರೈಟಿ ಆಫ್ ವರ್ಕಿಂಗ್ ಔಟ್ ಟು ಗಿವ್ ರಿಲೇಷನ್ ಬಿಟ್ವೀನ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂಡ್ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್. ಓಕೆ, ಲೆಟ್ ಇಸ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಎನೆಕ್ವಿಯಸ್ ಸಲ್ಯೂಷನ್ ಈಸ್ 1 mol ಇನ್ KI. So we have taken 1 mol KI solution. ಒಂದು ಬೀಕರ್ನಲ್ಲಿ 1 mol KI solution ತಗೊಂಡಿದ್ದೀವಿ ಅಂತ ಅರ್ಥ. ಎನ್ ಈಕ್ವಿಯಸ್ ಸೊಲ್ಯೂಷನ್ ಈಸ್ 1 mol ಇನ್ KI. ವಿ ಹ್ಯಾವ್ ಗಾಟ್ ಎನ್ ಈಕ್ವಿಯಸ್ ಸೊಲ್ಯೂಷನ್ ವಿಚ್ ಈಸ್ 1 mol ಇನ್ KI. ಅಂದರೆ ಅದರ 1 kg 1 mol ಆಫ್ ಸಲ್ಯೂಟ್ ಆಫ್ KI ಡಿಸಾಲ್ವ್ ಆಗಿದೆ. ಕ್ವಶನ್ ನೋಡಿ, ವಿಚ್ ಚೇಂಜ್ ಕೆಳಗೆ ಚೇಂಜಸ್ ಇದೆ. Which change given below ಅಂತ ಅರ್ಥ. ವಿಚ್ ಚೇಂಜ್ ವಿಲ್ ಕಾಸ್ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಟು ಇನ್ಕ್ರೀಸ್. ಇದರಲ್ಲಿ ಎಲ್ಲಿ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ನಾನು ಆಗಲೇ ಹೇಳಿದೆ ನಿಮಗೆ. ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಬೇಕು ಅಥವಾ ನಂಬರ್ ಆಫ್ ಪಾರ್ಟಿಕಲ್ಸ್ ಕಮ್ಮಿ ಆಗಬೇಕು. ಅದಕ್ಕೆ ಆ ಕಾನ್ಸೆಪ್ಟ್ ಬರೆಸಿದ್ದು ನಾನು. ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗೋದು ಯಾವ ಕೇಸಲ್ಲಿ ಅಂತ ಕೇಳಿದರೆ, ಕಾನ್ಸಂಟ್ರೇಷನ್ ಕಮ್ಮಿ ಆಗಬೇಕು ಅಥವಾ ನಂಬರ್ ಆಫ್ ಪಾರ್ಟಿಕಲ್ಸ್ ಕಮ್ಮಿ ಆಗಬೇಕು, ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಅಂದರೆ. ನೋಡಿ, ಈ ಸೊಲ್ಯೂಷನ್ಗೆ ನಾನು NaCl ಹಾಕಿದರೆ, ಈಗಾಗಲೇ ಅಲ್ಲಿ K+ ಇದೆ, I- ಇದೆ, ಜೊತೆ NaCl ಹಾಕಿದರೆ Na+ Cl- ಆಗುತ್ತೆ. ನಾನ್ ವಾಲಟೈಲ್ ಸಲ್ಯೂಟಿನ ಪಾರ್ಟಿಕಲ್ಗಳ ಸಂಖ್ಯೆ ಅದು KiA ಆಗಬೇಕು ಅಂತಿಲ್ಲ. NaCl ಹಾಕಿದಾಗಲೂ ಎರಡು ಸೇರಿಕೊಂಡು ಇದರ ವೇಪರ್ ಪ್ರೆಷರ್ನ ಕಮ್ಮಿ ಮಾಡ್ತಾ, ಜಾಸ್ತಿ ಮಾಡಲ್ಲ. ಮೋರ್ ದಿ ನಂಬರ್ ಆಫ್ ಪಾರ್ಟಿಕ್ ಏನಾಯ್ತು, ಈಗ NaCl ಹಾಕಿದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಗಾಟ್ ಇನ್ಕ್ರೀಸ್ಡ್, ಆಗ ಸರ್ಫೇಸ್ ಗೆಟ್ ಸ್ಟಿಲ್ ಮೋರ್ ಬ್ಲಾಕ್ಡ್, ಅ ಟೆಂಡೆನ್ಸಿ ಆಫ್ ದ ಸಾಲ್ವೆಂಟ್ ಟು ಅಂಡರ್ಗೋ ವೇಪರೈಸೇಷನ್ ಡಿಕ್ರೀಸಸ್, ಆಗ ವೇಪರ್ ಪ್ರೆಷರ್ ಡಿಕ್ರೀಸಸ್, ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಡಿಷನ್ ಆಫ್ Na2SO4 ಆಗಲೂ ಅದೇನಾಗುತ್ತೆ, ಕಮ್ಮಿ ಆಗುತ್ತೆ. ಅಡಿಷನ್ ಆಫ್ 1 mol KI, KI ಜೊತೆ ಇನ್ ಸ್ವಲ್ಪ KI ಹಾಕಿದರೆ ಪಾರ್ಟಿಕಲ್ ಸಂಖ್ಯೆ ಆಗಲೂ ಜಾಸ್ತಿ ಆಯಿತು. ಹಾಗಾದರೆ ಅಡಿಷನ್ ಆಫ್ ವಾಟರ್,
When you add water to this, number of particles in 1 kg of the solvent goes on decreasing. Aga particles kammi agutte, vapor pressure jaasti agutte. Adarinda, which change will cause the vapor pressure of the solution to increase? Addition of water. By adding water to this solution, concentration decreases. When concentration decreases, vapor pressure increases. Okay, option D is the correct answer. Okay, the solubility of common salt is 36 gram in 40th question. Question number 40. ನಿಮ್ಮ ದಿಶಾ ಪರ್ಮಿಷನ್ ಬುಕ್ಕಲ್ಲೂ ನಾನು ಡಿಸ್ಕಷನ್ ಮಾಡಿರೋದು 40 ಅಂತ ಒಂದು ಟಿಕ್ ಕೊಡಿದೀನಿ. ಓಕೆ, ದ ಸಾಲಿಬಿಲಿಟಿ ಆಫ್ ಕಾಮನ್ ಸಾಲ್ಟ್ ಈಸ್ 36 ಗ್ರಾಮ್ ಇನ್ 100 ಗ್ರಾಮ್ ಆಫ್ ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್. ಸಾಲಿಬಿಲಿಟಿ ಕೊಟ್ಟಿದ್ದಾರೆ ಅಂತ ಅರ್ಥ ಏನಪ್ಪ ಅಂದರೆ, ಇಟ್ ಇಸ್ ದ ಅಮೌಂಟ್ ಆಫ್ ದ ಸಲ್ಯೂಟ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಡೆಫಿನೆಟ್ ವಾಲ್ಯೂಮ್ ಆಫ್ ಸ್ಯಾಚುರೇಟೆಡ್ ಸಲ್ಯೂಷನ್. ಸಾಲಿಬಿಲಿಟಿ ಅರ್ಥ ಅದು. Solubility is defined as amount of the solute required to prepare 1 liter or given quantity of saturated solution. General lang now 1 liter geltino. But you are 100 gram ikkottidare kodli paravagilla. The solubility of common salt means NaCl, is 36 gram in 100 gram of water at 20 degree. When temperature is 20 degree Celsius, 100 gram of water can dissolve 36 gram of NaCl to become saturated solution. ಅದು ಸ್ಯಾಚುರೇಟೆಡ್ ಸಲ್ಯೂಷನ್ ಆಗಿಬಿಟ್ಟಿದೆ. ಅದು ಸಾಲಿಬಿಲಿಟಿ ಅರ್ಥ. ಹಾಗಾದರೆ ನಾನು ಒಂದು ಬೀಕರಲ್ಲಿ 100 ಗ್ರಾಮ್ ನೀರು ತಗೊಂಡು 36 ಗ್ರಾಮ್ ಆಫ್ NaCl ಹಾಕಿದರೆ ಎಲ್ಲವೂ ಕರಗುತ್ತೆ, ಅದು ಸ್ಯಾಚುರೇಟೆಡ್ ಸಲ್ಯೂಷನ್ ಆಗುತ್ತೆ. 20 ಗ್ರಾಮ್ ಹಾಕಿದರೆ ಅದು ಕರಗುತ್ತೆ, ಅದು ಸ್ಯಾಚುರೇಟ್ ಸೊಲ್ಯೂಷನ್ ಆಗಲ್ಲ, ಅದು ಡೈಲ್ಯೂಟ್ ಸೊಲ್ಯೂಷನ್ ಆಫ್ NaCl ಆಗುತ್ತೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ NaCl ಹಾಕಿದರೆ ಕರಗಲ್ಲ. ಎಷ್ಟು ಸಾಧ್ಯ ಒಟ್ಟನ್ನು ಕರೆಸ್ಕೊಂಡಿದೆ, ಇಟ್ ಇಸ್ ಆಲ್ರೆಡಿ ಸ್ಯಾಚುರೇಟೆಡ್. ಅದಕ್ಕಿಂತಲೂ ಎಕ್ಸಸ್ NaCl ಹಾಕಿದರೆ ಅದು ಕರಗಿಸ್ಕೊಳ್ಳಲ್ಲ. ಹಾಕಿರೋ NaCl ಸೊಲ್ಯೂಷನಲ್ಲಿ ಹೊರಗೆ ಉಳಿಯುತ್ತೆ, ಇಟ್ ಸೆಟಲ್ಸ್ ಟು ದ ಬಾಟಮ್. It will not be the part of the solution. E idea silly. Saturated solution andre. Next question nodi. If systems first, second, third contain, nodi. System first, system second, system third contain 40 gram of NaCl and the salt. Idu 36 gram. ಇದು 20 ಗ್ರಾಮ್. ಕಮಾನ್, ನಾನು ಅದೇ ಕಾನ್ಸೆಪ್ಟಿನ ಮೇಲೆ 3 ಕ್ವಶನ್ ಕೊಟ್ಟಿದ್ದೀನಿ. ಈಗ ನಂಬರ್ ಆಫ್ ಪಾರ್ಟಿಕಲ್ಸ್ ಅಥವಾ ಕಾನ್ಸಂಟ್ರೇಷನ್ ರಿಲೇಟೆಡ್ ವಿತ್ ವೇಪರ್ ಪ್ರೆಷರ್. ಕ್ವಶನ್ಸ್ ವೇರಿಯೇಷನ್ ಆಗ್ತಾ ಇದೆ, ಕಾನ್ಸೆಪ್ಟ್ ಅದೇ. ಈಗ ನೋಡಿ, 36 ಗ್ರಾಮ್ ಅದೇ ಸಾಲಿಬಿಲಿಟಿ. ಸೆಕೆಂಡ್ ಸಿಸ್ಟಮ್ನಲ್ಲಿ 100 ಗ್ರಾಮ್ ವಾಟರ್ಗೆ 36 ಗ್ರಾಮ್ಸ್ ಆಫ್ ಸಾಲ್ಟ್ NaCl ಹಾಕಿದ್ದೀವಿ, ಅದಷ್ಟು ಕರಗಿದೆ, ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದು 40 ಗ್ರಾಮ್ ಹಾಕಿದ್ದೀವಿ, ಬಟ್ ಅದ್ರಲ್ಲಿ ಕರಗೋದೆಷ್ಟು? ಇನ್ನೇನು 100 ಗ್ರಾಮ್ ಹಾಕು, ಕರಗೋದು ಅದ್ರ ಕೆಪ್ಯಾಸಿಟಿ ಇರೋದು 36 ಗ್ರಾಮನ್ನು ಕರೆಸ್ಕೊಳ್ಳೋ ಕೆಪ್ಯಾಸಿಟಿ. ಹಾಗಾದರೆ 40 ಗ್ರಾಮ್ ಹಾಕಿದ್ರೂ ಕರಗಿದ್ದು 36 ಗ್ರಾಮ್, ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್. ಉಳಿದ 4 ಗ್ರಾಮ್ NaCl ಬಾಟಮಲ್ಲಿ ಕೂತ್ಕೊಳ್ಳುತ್ತೆ, ಅದು ಸೊಲ್ಯೂಷನ್ನ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ. ಹಾಗಾದರೆ ಇದಕ್ಕೂ ಇದರಲ್ಲಿ ಇರತಕ್ಕಂಥ ಪಾರ್ಟಿಕಲ್ಗಳ ಸಂಖ್ಯೆ ಸೇಮ್ ಇದೆ. ಇದರಲ್ಲಿ 36 ಗ್ರಾಮ್ ಕರಗಿದೆ, ಇದು 36 ಗ್ರಾಮ್ ಕರಗಿದೆ, ಇವೆರಡರ ವೇಪರ್ ಪ್ರೆಷರ್ ಸೇಮ್ ಇದೆ. 20 ಗ್ರಾಮ್ ಕರಗಿದೆ, ಇಲ್ಲಿ ನಾವು ಹಾಕಿದ್ದೆ 20 ಗ್ರಾಮ್, ಅದಿನ್ನೂ 36 ಗ್ರಾಮ್ ಇನ್ವರೆಗೂ ಕರೆಸ್ಕೊಳ್ಳೋ ಶಕ್ತಿ ಇದೆ, ಬಟ್ ನೀವು ಹಾಕಿದ್ದು ಬರೀ 20 ಗ್ರಾಮ್ ಥರ್ಡ್ ಸಿಸ್ಟಮ್ನಲ್ಲಿ, ಅದೆಲ್ಲವೂ ಕರಗಿದೆ. ಹಾಗಾದರೆ ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ. 20 ಗ್ರಾಮ್ಸ್ ಇನ್ 100 ಗ್ರಾಮ್, 36 ಗ್ರಾಮ್ಸ್ ಇನ್ 100 ಗ್ರಾಮ್, 36 ಗ್ರಾಮ್ಸ್ ಇನ್ 100 ಗ್ರಾಮ್, ಇವೆರಡ ಕಾನ್ಸಂಟ್ರೇಷನ್ ಈಕ್ವಲ್, ಇದು ಕಮ್ಮಿ ಇದೆ. ಲೆಸ್ಸರ್ ದಿ ಕಾನ್ಸಂಟ್ರೇಷನ್, ಮೋರ್ ದ ವೇಪರ್ ಪ್ರೆಷರ್. ಹಾಗಾದ ಕ್ವಶನ್ ಹೇಳಿ. ಇನ್ ಈಚ್ ಕೇಸ್ ವೇಪರ್ ಪ್ರೆಷರ್ಸ್ ವುಡ್ ಬಿ ಇನ್ ದ ಆರ್ಡರ್.
ಸಿಸ್ಟಮ್ ಫಸ್ಟ್ ಸಿಸ್ಟಮ್ ಸೆಕೆಂಡ್ ಸಿಸ್ಟಮ್ ಥರ್ಡ್ ಈ ಮೂರನ್ನ ನೀವು ಕಂಪೇರ್ ಮಾಡಿ ಹೇಳಿ ಈಗ ಇವೆರಡರಲ್ಲಿ ಕಾನ್ಸಂಟ್ರೇಷನ್ ಸೇಮ್ ಇದೆ ವೇಪರ್ ಪ್ರೆಷರ್ ಆಫ್ ಸಿಸ್ಟಮ್ ಒನ್ ಇಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಸಿಸ್ಟಮ್ ಟೂ ಬಟ್ ಇದರಲ್ಲಿ ಇವೆರಡಕ್ಕಿಂತ ಲೆಸ್ಸರ್ ಕ್ವಾಂಟಿಟಿ ಕರಗಿದೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ವೇಪರ್ ಪ್ರೆಷರ್ ಜಾಸ್ತಿ ಇದೆ ಹಾಗಾದ್ರೆ ಇದಕ್ಕೆ ವೇಪರ್ ಪ್ರೆಷರ್ ಜಾಸ್ತಿ ಇವೆರಡಕ್ಕೆ ಕಮ್ಮಿ ಸೊ ದಾಟ್ ಈಸ್ ಥರ್ಡ್ ಫಸ್ಟ್ ವೇಪರ್ ಪ್ರೆಷರ್ ಆಫ್ ಸಿಸ್ಟಮ್ ಫಸ್ಟ್ ಇಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಸಿಸ್ಟಮ್ ಸೆಕೆಂಡ್ ಬೋತ್ ಆಫ್ ದೆಮ್ ಆರ್ ಲೆಸ್ ದೆನ್ ಸಿಸ್ಟಮ್ ಥರ್ಡ್ ಬಿಕಾಸ್ ಸಿಸ್ಟಮ್ ಥರ್ಡ್ ಕಂಟೈನ್ಸ್ ಲೆಸ್ಸರ್ ಕ್ವಾಂಟಿಟಿ ಆಫ್ ಕಾಮನ್ ಸಾಲ್ಟ್ ಸೊ ಕಾನ್ಸಂಟ್ರೇಷನ್ ಈಸ್ ಲೆಸ್ ವೇಪರ್ ಪ್ರೆಷರ್ ಈಸ್ ಹೈ ಸೊ ಆನ್ಸರ್ ಈಸ್ ಡಿ ಆಪ್ಷನ್ ಡಿ ಆಪ್ಷನ್ ಡಿ ಈಸ್ ದ ಆನ್ಸರ್ ಓಕೆ ನೆಕ್ಸ್ಟ್ ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಅಟ್ 30 degrees Celsius ಈಸ್ 121.8 milli ಪ್ರಾಬ್ಲಮ್ ಮಾಡಿಸಿದ್ವಿ ನೋಡಿ ಇದು ಪ್ರಾಬ್ಲಮೇ ಅದೇ ಬೋರ್ಡ್ ಎಕ್ಸಾಮ್ನಲ್ಲಿ ಬಂದರೆ 3 marks ಪ್ರಾಬ್ಲಮ್ ಆಗುತ್ತೆ ಈ ಇದರಲ್ಲಿ ಬಂದರೆ ಕರ್ನಾಟಕ ಸಿ ಇ ಟಿಗೆ 1 mark ಪ್ರಾಬ್ಲಮ್ ಆಗುತ್ತೆ ಅದೇ ಜೆ ಇ ಮೀನ್ಸ್ ಎನ್ ಇ ಟಿಯಲ್ಲಿ ಕಾಣಿಸ್ಕೊಂಡ್ರೆ 4 mark ಆಗುತ್ತೆ ಓಕೆ ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಅಟ್ 30 degrees ಈಸ್ 121.8 millimeter ಆಫ್ ಮರ್ಕ್ಯೂರಿ ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಅದು ಒಂದೇ ಬೆನ್ಝೀನ್ ಸಾಲ್ವೆಂಟ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂದರೆ ಅದು ಪಿ ಒನ್ ನಾಟ್ ಫಾರ್ ಬೆನ್ಝೀನ್ ಈಸ್ ಹೌ ಮಚ್ ಸೊ P1 naught ಈಸ್ 121.8 ವೆನ್ 15 grams ಆಫ್ ನಾನ್ ವಾಲಟೈಲ್ ಸೆಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 250 grams ಆಫ್ ಬೆನ್ಝೀನ್ ಇಟ್ಸ್ ವೇಪರ್ ಪ್ರೆಷರ್ ಡಿಕ್ರೀಸ್ಡ್ ಟು 120.2 millimeter ಮರ್ಕ್ಯೂರಿ ಪೇಪರ್ ಪ್ರೆಷರ್ ಎಷ್ಟಿತ್ತು 121.8 millimeter ಇತ್ತು ಅದು ಪ್ಯೂರ್ ಸಾಲ್ವೆಂಟ್ ಅದರಲ್ಲಿ 15 grams ನಾನ್ ವಾಲಟೈಲ್ ಸೆಲ್ಯೂಟನ್ನು ಕರಗಿಸಿದಾಗ ಅದರ ವೇಪರ್ ಪ್ರೆಷರ್ 121.8 millimeter ಇದ್ದಿದ್ದು 120.2 millimeter ಇಳಿಯಿತು ಇದು P1 ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ 120.2 ಸೊ ವಾಟ್ ಈಸ್ P1 naught minus P1 ದಟ್ ಈಸ್ 1.6 ಆಯ್ತು ಸೊ P1 ಕೊಟ್ಟಿದ್ದಾರೆ P1 naught ಕೊಟ್ಟಿದ್ದಾರೆ ವಿ ಕ್ಯಾನ್ ಕ್ಯಾಲ್ಕ್ಯುಲೇಟ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ P1 naught minus P1 ಆ್ಯಂಡ್ ವಾಟ್ ಈಸ್ 250 grams ಆಫ್ ಬೆನ್ಝೀನ್ ಅದು W1 250 grams W1 ಅಂದರೆ ಮಾಸ್ ಆಫ್ ದ ಸಾಲ್ವೆಂಟ್ ಬೆನ್ಝೀನ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಕೇಳಿದ್ದಾರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ಕೊಟ್ಟಿದ್ದಾರೆ ಬೆನ್ಝೀನ್ ಅವ್ರು ಕೊಡದೇ ಇದ್ರೂ C6H6 ಅಂತ ಕೊಟ್ಟಾಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಹಾಗಾದರೆ ಈಗ ಈಕ್ವೇಷನ್ ಜ್ಞಾಪಿಸ್ಕೊಳ್ರಿ M2 ಇಸ್ ಈಕ್ವಲ್ ಟು W2 P1 naught M1 divided by P1 naught minus P1 into W1 ಇದು ಈಕ್ವೇಷನ್ ಸೊ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ನಮಗೆ ಈ ಈಕ್ವೇಷನ್ ರೆಡಿ ಆಗಿಬಿಡ್ಬೇಕು ನಾವು ಸೊ M2 ಇಸ್ ಈಕ್ವಲ್ ಟು W2 P1 naught M1 ಡಿವೈಡೆಡ್ ಬೈ P1 naught minus P1 W1 ಸಬ್ಸ್ಟಿಟ್ಯೂಟ್ ಮಾಡಿ W2 15 grams ಆಫ್ ನಾನ್ ವಾಲಟೈಲ್ ಸೆಲ್ಯೂಟ್ 15 P1 naught 121.8 M1 ಮಾಲಿಕ್ಯುಲರ್ ಮಾಸ್ ಆಫ್ ಬೆನ್ಝೀನ್ 78 ಓಕೆ ಡಿವೈಡೆಡ್ ಬೈ P1 naught minus P1 1.6 into W1 250 ಎಲ್ಲ ಸಾಧ್ಯವಾದಷ್ಟು ಇದನ್ನು ಎಷ್ಟು ಸಾಧ್ಯವ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಕಮ್ಮಿ ಮಾಡ್ಕೋಬೇಕು ಇದನ್ನು 15 ಇದೆ 5 threes 5 50s ಹೀಗೆ ಮಾಡ್ತಾ ಹೋಗೋದಪ್ಪ ಹಂಗೆ ಕಮ್ಮಿ ಮಾಡಿ ನಾವು ಕೊನೆಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಹಾಗೆ ಮಾಡಿದಾಗ ಯು ವಿಲ್ ಗೆಟ್ ಆನ್ಸರ್ 356.2 ಅದು ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಲ್ಯೂಟ್ ಈಸ್ 356.2 ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಆನ್ಸರ್ನ ಅದು ಅಭ್ಯಾಸ ಆಗಲಿ ಕೈಯಲ್ಲಿ ಕ್ಯಾಲ್ಕುಲೇಟರ್ ಇದೆ ಅಂತ ಅದನ್ನು ಬೈಬಿಂಗ್ ಒತ್ತಿ ನೋಡೋದು ಬೇಡ ನಮಗೆ ಬರಬೇಕದು ಎಸ್ ಪ್ಲೀಸ್ ಸೊ ಇದು ಮಾಮೂಲು ಇದರಲ್ಲಿ ಏನು ಸ್ಪೆಷಾಲಿಟಿ ಏನೂ ಇಲ್ಲ ನಾವು ಅಲ್ಲಿರ್ತಕ್ಕಂಥದ್ದನ್ನು ಅನಲೈಸ್ ಮಾಡ್ತೀವಿ ಡೇಟಾ ಬರ್ಕೊತೀವಿ ಈಕ್ವೇಷನ್ ಇದೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸೊ ಆನ್ಸರ್ ಈಸ್ 356.2 ನೆಕ್ಸ್ಟ್ ಕ್ವಶನ್ 45
ಕ್ವಶನ್ ನಂಬರ್ 45 ಟಿಕ್ ಮಾಡಿ ದ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್ ಪಿ ಆ್ಯಂಡ್ ಕ್ಯೂ ಟೂ ಲಿಕ್ವಿಡ್ಸ್ ಅಂತ ಕೊಟ್ಟಾಗ ಅದು ಬೈನರಿ ಸೊಲ್ಯೂಷನ್ ಕಂಪೋನೆಂಟ್ಸ್ ಆರ್ ಪಿ ಆ್ಯಂಡ್ ಕ್ಯೂ ದ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್ ಪಿ ಆ್ಯಂಡ್ ಕ್ಯೂ ಆರ್ ವೇಪರ್ ಪ್ರೆಷರ್ಸ್ ಆಫ್ ಟೂ ಲಿಕ್ವಿಡ್ಸ್ ಪಿ ಆ್ಯಂಡ್ ಕ್ಯೂ ಆರ್ 80 ಆ್ಯಂಡ್ 60 ಟಾರ್ ರೆಸ್ಪೆಕ್ಟಿವ್ಲಿ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್ ಅಂದರೆ ಇದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಪಿ ಪಿ ಒನ್ ನಾಟ್ ಅಂತ ಬರಿತೀವಲ್ಲ ಅದು ಪಿ ಪಿ ನಾಟ್ ವೇಪರ್ ಪ್ರೆಷರ್ ಆಫ್ ಕಂಪೋನೆಂಟ್ ಪಿ ನಾಟ್ ಸೊ ಹಾಗಾದರೆ ಅಲ್ಲಿ ನಮಗೆ ಪಿ ಆಫ್ ಪಿ ನಾಟ್ ಕೊಟ್ಟರು ಅದೆಷ್ಟದು 80 ಟಾರ್ ಪಿ ಕ್ಯೂ ನಾಟ್ ಈಗ ಪಿ ಒನ್ ನಾಟ್ ಪಿ ಟೂ ನಾಟ್ ಬರ್ಕೊಂಡಂಗೆ ಅವ್ರು ಯಾವ ಕಾಂಪೋನೆಂಟ್ಸ್ ಕೊಟ್ಟಿರ್ತಾರೆ ಅವನ್ನೇ ಬರ್ಕೋತೀವಿ ಪಿ ಕ್ಯೂ ನಾಟ್ ಈಸ್ ಈಕ್ವಲ್ ಟು ಹೌ ಮಚ್ 60 ಟಾರ್ ದೆನ್ ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಒಬ್ಟೈನ್ಡ್ ಬೈ ಮಿಕ್ಸಿಂಗ್ 3 ಮೋಲ್ ಆಫ್ ಪಿ 2 ಮೋಲ್ ಆಫ್ ಕ್ಯೂ ವುಡ್ ಬಿ ಟೋಟಲ್ ಪ್ರೆಷರ್ ಕೇಳಿದ್ದಾರೆ ಪಿ ಟೋಟಲ್ ಕ್ವಶನ್ ಮಾರ್ಕ್ ನಂಬರ್ ಆಫ್ ಪಾರ್ಟಿಕಲ್ಸ್ ನೋಡಿ 3 ಮೋಲ್ ಆಫ್ ಪಿ ಎನ್ ಪಿ 3 ಮೋಲ್ ಎನ್ ಕ್ಯೂ 2 ಮೋಲ್ ಯಾಕಿದು ಟು ಕ್ಯಾಲ್ಕ್ಯುಲೇಟ್ ಮೋಲ್ ಫ್ರ್ಯಾಕ್ಷನ್ಸ್ ಸೊ ಲೆಕ್ಕ ಹಾಕಿ ಈಗ ಪಿ ಟೋಟಲ್ ಈಕ್ವೇಷನ್ ಆರ್ಡಿಮೇಡ್ ಈಕ್ವೇಷನ್ ನಮಗೆ ಗೊತ್ತಿದೆ ಪಿ ಪಿ ನಾಟ್ ಇಂಟು ಎಕ್ಸ್ ಪಿ ನಾವು ಪಿ ಒನ್ ನಾಟ್ ಇಂಟು ಎಕ್ಸ್ ಒನ್ ಬರ್ಕೋತಿದ್ವಲ್ಲ ಇಲ್ಲಿ ಒಂದು ಜಾಗದಲ್ಲಿ ಪಿ ಪಿ ಬರ್ಕೊತೀವಿ ಪ್ಲಸ್ ಪಿ ಆಫ್ ಕ್ಯೂ ನಾಟ್ ಇಂಟು ಎಕ್ಸ್ ಕ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಪಿ ಪಿ ನಾಟ್ 80 ಇಂಟು ಎಕ್ಸ್ ಪಿ ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಪಿ ಹೆಂಗೆ ಬರುತ್ತಪ್ಪ ನಂಬರ್ ಆಫ್ ಮೋಲ್ಸ್ ಆಫ್ ಪಿ ಡಿವೈಡೆಡ್ ಬೈ ಟೋಟಲ್ 3+2 ಟೋಟಲ್ ಹಾಗಾದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಪಿ ಅಂದರೆ 3/5 ಮೋಲ್ ಫ್ರ್ಯಾಕ್ಷನ್ ಆಫ್ ಕ್ಯೂ ಅಂದರೆ 2/5 ಸೊ ಇದು 3/5 ಪ್ಲಸ್ ಪಿ ಆಫ್ ಕ್ಯೂ ನಾಟ್ 60 ಇಂಟು 2/5 ಅದು 2 ಇದೆ 2/ಟೋಟಲ್ ಎಷ್ಟು 3+2 5 ಈಗ ಇದೆಷ್ಟಾಗತ್ತೆ 5 16 48 5 12 ಅದು 24 ಇಟ್ ವಿಲ್ ಬಿ 72 ಸೊ ಟೋಟಲ್ ವೇಪರ್ ಪ್ರೆಷರ್ ಆಫ್ ದಟ್ ಮಿಕ್ಸ್ಚರ್ ಟೋಟಲ್ ವೇಪರ್ ಪ್ರೆಷರ್ ಆಫ್ ದಿ ಬೈನರಿ ಸೊಲ್ಯೂಷನ್ ಈಸ್ 72 ಟಾರ್ ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀವಿ ಹಾಗೆ ಓಕೆ ನೆಕ್ಸ್ಟ್ ಆನ್ಸರ್ ಈಸ್ 72 ಟಾರ್ ಇನ್ನೊಂದು ಸಲ ಪ್ರಾಬ್ಲಮ್ಸ್ನ ರಿವಿಷನ್ ಮಾಡಿದಂಗೆ ಆಗ್ತಾ ಇದೆ ಓಕೆ ಕಮಿಂಗ್ ಟು ದ ನೆಕ್ಸ್ಟ್ 48th ಕ್ವಶನ್ 18 ಗ್ರಾಮ್ ಆಫ್ ಗ್ಲೂಕೋಸ್ ಈಸ್ ಆ್ಯಡೆಡ್ ಟು 178.2 ಗ್ರಾಮ್ ಆಫ್ ವಾಟರ್ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಈಕ್ವಿಯಸ್ ಸೊಲ್ಯೂಷನ್ ಕೇಳಿದ್ದಾರೆ ವೇಪರ್ ಪ್ರೆಷರ್ ಆಫ್ ವಾಟರ್ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಕೇಳಿದ್ದಾರೆ ಹಾಗಾದರೆ ಈಗ ಪಿ ಒನ್ ನಾಟ್ ಮೈನಸ್ ಪಿ ಒನ್ ಬೈ ಪಿ ಒನ್ ನಾಟ್ ಈಸ್ ಈಕ್ವಲ್ ಟು ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಪ್ಲಸ್ ಎನ್ ಟು ಯಾಕೆಂದರೆ ಇಲ್ಲಿ ಗ್ರಾಮ್ಸ್ ಕೊಟ್ಟಿದ್ದಾರೆ ಇದು ಸಲ್ಯೂಟು ಇದು ಸಾಲ್ವೆಂಟು ಗ್ಲೂಕೋಸನ್ನು ವಾಟರಲ್ಲಿ ಕರಗಿಸಿದ್ದಾರೆ ಸಲ್ಯೂಟಿನ ಗ್ರಾಮ್ಸ್ ಕೊಟ್ಟಿದ್ದಾರೆ ಅದನ್ನು ಮೋಲ್ಸ್ ಮಾಡ್ಕೋತೀವಿ ಸಾಲ್ವೆಂಟಿನ ಗ್ರಾಮ್ಸ್ ಕೊಟ್ಟಿದ್ದಾರೆ ಅದನ್ನು ಮೋಲ್ ಮಾಡ್ಕೋತೀವಿ ಆದ್ದರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಎನ್ ಟು ಎನ್ ಒನ್ ಪ್ಲಸ್ ಎನ್ ಟು ಬರೆದೆ ಈಗ ನಾವು ಪಿ ಒನ್ ಮಾನ ಇದಕ್ಕೆ ಬರ್ತೀನಿ ನಾನು ಅಲ್ಲಿಗೆ ಇದನ್ನು ಹೇಳಿ ಮೊದಲು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಎನ್ ಟು ಎನ್ ಟು ಈಸ್ ಈಕ್ವಲ್ ಟು ಏನು ಸಲ್ಯೂಟ್ ಯಾವುದು ಗ್ಲೂಕೋಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಗ್ಲೂಕೋಸ್ ಅದು 18 ಗ್ರಾಮ್ ಇದೆ 18 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಈಸ್ 180 C6H12O6 ಇದ ಫಾರ್ಮುಲಾ ಆಫ್ ಗ್ಲೂಕೋಸ್ ಅದು 180 ನೆನ್ಪಿಟ್ಕೊಂಬಿಡ್ಬೇಕು ಯೂರಿಯಾ 60 ಇದು 180 ಸುಕ್ರೋಸ್ ನಾವು ತಿನ್ನುವ ಸಕ್ಕರೆ ಕೇನ್ ಶುಗರ್ ಇದೆಯಲ್ಲ ಕಬ್ಬಿನಿಂದ ಬಂದ ಸಕ್ಕರೆ ಬೆಲ್ಲ ಸಕ್ಕರೆ ಏನಿದೆ ಇವೆಲ್ಲ ದೇ ಆರ್ ಸುಕ್ರೋಸ್ ದೇ ಕಂಟೇನ್ ಸುಕ್ರೋಸ್ ಡೈಸ್ಯಾಕರೈಡ್ C12H22O11 ಅದರ ಮಾಲಿಕ್ಯುಲರ್ ಮಾಸ್ ಬೇಕು ಅಂದರೆ 342 ಈ ಮನೋಸ್ಯಾಕರೈಡ್ ಗ್ಲೂಕೋಸ್ ಇದೆಯಲ್ಲ
ಇದರ ಮಾಲಿಕ್ಯುಲರ್ ಮಾಸ್ 180. ಹಾಗೆ 18/180 ಎಷ್ಟು ಬಂತು ಅಲ್ಲಿಗೆ? 18 ಟೆನ್ಸ 0.1 ಬಂತು. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ N1, ಅದು 178.2 ಕೊಟ್ಟಿದ್ದಾರೆ ಅಲ್ಲಿ. 178.2 ಡಿವೈಡೆಡ್ ಬೈ 18, ವಾಟರ್ನ ಮಾಲಿಕ್ಯುಲರ್ ಮಾಸ್ 18, ಅದನ್ನು ಮಾಡಿದರೆ ಅದು 9.9 ಬರುತ್ತೆ. ಹಾಗಾದರೆ N2 + N1, 9.9 + 0.1 ಕಮ್ಸ್ ಟು ಬಿ 10. ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇದು P1 naught minus P1 ಹಾಗೆ ಇರಲಿ. P1 naught ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್. ವೇಪರ್ ಪ್ರೆಷರ್ ಬೇಕು ಅಂದಾಗ ಪ್ಯೂರ್ ವಾಟರ್ದ ಬಗ್ಗೆ ಏನೂ ಕೊಡದೆ ಅದರ ವೇಪರ್ ಪ್ರೆಷರ್ ಬೇಕು ಅಂದರೆ ಅಟ್ ಇಟ್ಸ್ ಅದು ಕಂಪ್ಲೀಟ್ ವೇಪರೈಸ್ ಆಗೋದು, ಅದರ ಬಾಯ್ಲಿಂಗ್ ಪಾಯಿಂಟ್ ತೊಗೊಂಡ್ಬಿಡ್ಬೇಕು ನಾವು ಅದರ ಬಾಯ್ಲಿಂಗ್ ಪಾಯಿಂಟಲ್ಲಿ. ಹಾಗಾದರೆ 18 grams ಆಫ್ ಗ್ಲುಕೋಸ್ ಈಸ್ ಆಟ್ 178.2 grams ಆಫ್ ವಾಟರ್ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಏಕ್ವೇಸ್ ಸೊಲ್ಯೂಷನ್ ಅಂದಾಗ ಟೆಂಪರೇಚರ್ ಕೊಟ್ಟಿಲ್ಲ, ಟೆಂಪರೇಚರ್ ಕೊಡದೆ P1 naught ಅವ್ರು ಕೊಟ್ಟಿಲ್ಲ, ಅದನ್ನೇ ಕೇಳಿದ್ದಾರೆ ಅವರು. ವೇಪರ್ ಪ್ರೆಷರ್ ಆಫ್ ವಾಟರ್ ಕೇಳಿದ್ದಾರೆ. ಹಾಗಾದರೆ P1 naught minus P1 ಅಲ್ಲಲ್ಲ ಸಾರಿ, ದ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಏಕ್ವೇಸ್ ಸೊಲ್ಯೂಷನ್. ಕೇಳಿರೋದು ವೇಪರ್ ಪ್ರೆಷರ್ ಆಫ್ ವಾಟರ್ ಅಲ್ಲ, ಆ ಏಕ್ವೇಸ್ ಸೊಲ್ಯೂಷನ್ನಲ್ಲಿ ಇರುವ ವಾಟರ್ ವೇಪರೈಸ್ ಆಗುತ್ತೆ. ಅದಕ್ಕೆ ಈ ನಾನ್ ವಾಲಟೈಲ್ ಸೊಲ್ಯೂಟ್ ಕರಗಿದಾಗ ಅದು ವೇಪರೈಸ್ ಆಗೋದಿಲ್ಲ, ವೇಪರೈಸ್ ಆಗೋದು ಯಾವುದು? ವಾಟರೇ. ಅದಕ್ಕೆ ಇದನ್ನು ನಾವು ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಓವರ್ ದ ಸೊಲ್ಯೂಷನ್ ಅಥವಾ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ಅಂತ ಕರೆಯೋದು. ಹಾಗಾದರೆ ಅವರು ನಮಗೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಕೇಳಿದ್ದಾರೆ, ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ P1 ಕೇಳಿದ್ದಾರೆ. P1 naught ಎಷ್ಟು ಬರ್ಕೋಬೇಕು? 760. 1 atmosphere ಪ್ರೆಷರ್ನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಂದಾಗ ಅದರ ವೇಪರ್ ಪ್ರೆಷರ್ 760 ಇರುತ್ತೆ. 1 atmosphere ಪ್ರೆಷರ್ನಲ್ಲಿ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಟ್ಸ್ ವೇಪರ್ ಪ್ರೆಷರ್ ಈಸ್ 760. ಏನೂ ಡೇಟಾ ಇಲ್ಲ ಅಂದಾಗ ವಿ ಹ್ಯಾವ್ ಟು ಗೋ ಫಾರ್ ದಟ್ ಕಂಡೀಷನ್. ಹಾಗಾದರೆ P1 naught ಈಸ್ 760 ಇದಿರಲಿ, ಇಲ್ಲಿ 760 ಹಾಕ್ತೀನಿ, ಇದು ನಾಮೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಸ್ ಈಕ್ವಲ್ ಟು N2 ಬೆಲೆ 0.1 ಡಿವೈಡೆಡ್ ಬೈ 10. 9.9 + 0.1 10 ಆಯ್ತು. ಹಾಗಾದರೆ ಈಗ P1 naught minus P1 ಇಸ್ ಈಕ್ವಲ್ ಟು 760 × 0.1 / 10. 760 × 0.1 ಡಿವೈಡೆಡ್ ಬೈ 10. 0 ಕ್ಯಾನ್ಸಲ್. 760 × 0.1 7.6 ಡಿಫರೆನ್ಸ್ ಸಿಕ್ತು ನಮಗೀಗ. P1 naught 760. ಹಾಗಾದರೆ P1 naught ಸಬ್ಸ್ಟಿಟ್ಯೂಟ್ ಮಾಡಿ. ಈ ಮೈನಸ್ P1 naught ಆ ಕಡೆ ತೊಗೊಳ್ಳಿ, ಅದು ಪ್ಲಸ್ ಆಗುತ್ತೆ, ಇದು ಈ ಕಡೆ ಬರಲಿ. P1 naught 760, ಇದು 7 ಇಲ್ಲಿ ಹಾಕ್ಕೊಂಡಿದ್ವಲ್ಲ, P1 naught 760, ಈಗಲೂ P1 naught 760. ಆ 7.6 ಈ ಕಡೆ ಬರಲಿ, ಮೈನಸ್ 7.6. ಈ ಮೈನಸ್ P1 naught ಆ ಕಡೆ ಹೋದರೆ P1 ಇದು ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್. 760 - 7.6 ಸೊ ದಟ್ ಕಮ್ಸ್ ಟು ಬಿ 752.4 ಬರುತ್ತೆ. ಕಳೆದ್ರೆ 752.4 ಆಪ್ಷನ್ ಬಿ. ಸೊ ಇದರಲ್ಲಿ ಒಂದೊಂದು ಸಾರಿ ನಮಗೆ ಈ ಸಮಸ್ಯೆ ಬರುತ್ತೆ, ಅರೆ P1 naught ಕೊಟ್ಟಿಲ್ಲ. ಆಗ ನೀವು ಇಂಥ ಸಂದರ್ಭ ಬಂದಾಗ ನಾವೇ ಒಂದು ಕಂಡೀಷನ್ ಇಮ್ಯಾಜಿನ್ ಮಾಡ್ಕೋಬೇಕು. 1 atmosphere ಪ್ರೆಷರ್ನಲ್ಲಿ 760 ಇಸ್ ದ ಪ್ರೆಷರ್ ಆಫ್ ವಾಟರ್ ವೇಪರ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಆ ಬಾಯ್ಲಿಂಗ್ ಪಾಯಿಂಟ್ ಇದ್ದಾಗ ಅಟ್ಟಿರುತ್ತೆ. ವೇಪರ್ ಪ್ರೆಷರ್ ಬಿಕಮ್ಸ್ ಈಕ್ವಲ್ ಟು ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ವೇಪರ್ ಪ್ರೆಷರ್ ಆಫ್ ವಾಟರ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ ಸೀ ಲೆವೆಲ್. ಹೇಳೋದು ನಾನು, ಸೀ ಲೆವೆಲಲ್ಲಿ 100 degrees ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಆ 100 degrees Celsius ಪ್ರೆಷರ್ ವಿಲ್ ಬಿ 760 mm ಆರ್ 1 atmosphere. ಯಾವಾಗ ವಾಟರ್ ಬಾಯ್ಲ್ ಆಗುತ್ತೆ ಸೀ ಲೆವೆಲಲ್ಲಿ, ಯಾವಾಗ ವಾಟರಿನ ವೇಪರ್ ಪ್ರೆಷರ್ 760 ಈಕ್ವಲ್ ಆಗುತ್ತೋ ಆಗ ಬಾಯ್ಲ್ ಆಗುತ್ತೆ. ಅದಕ್ಕೆ ನಾವು ಆ ಬಾಯ್ಲಿಂಗ್ ಪಾಯಿಂಟ್ ಕಂಡೀಷನ್ನಲ್ಲಿ ಅದರ ವೇಪರ್ ಪ್ರೆಷರ್ 760 ಇರುತ್ತೆ, ವಾಟರ್ನ ವೇಪರ್ ಪ್ರೆಷರ್.
ಆ ರೀತಿಯಲ್ಲಿ ನಾವು ಇಲ್ಲಿ ಅಸ್ಯೂಮ್ ಮಾಡಿಕೊಂಡು ವಿ ಪಿ ಒನ್ ನಾಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ ಆ್ಯಸ್ 760 ಅಂಡ್ ವಿ ಕ್ಯಾಲ್ಕುಲೇಟ್. ಸೊ ಈ ಐಡಿಯಾಸು ಇರಬೇಕು ನಿಮಗೆ. ಓಕೆ, ಆನ್ಸರ್ ಈಸ್ ಬಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಯಾವುದೇ ಲಿಕ್ವಿಡ್ಡು ಅಟ್ಮಾಸ್ಫರಿಕ್ ಪ್ರೆಷರ್ನಲ್ಲಿ ಬಾಯಲಾಗುತ್ತೆ. ವಾಟ್ ಎ ಬಾಯ್ಲಿಂಗ್ ಪಾಯಿಂಟ್? ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಗಿವನ್ ಲಿಕ್ವಿಡ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫರಿಕ್ ಪ್ರೆಷರ್. ಸಿ ಲೆವೆಲ್ನಲ್ಲಿ ಅಟ್ಮಾಸ್ಫರಿಕ್ ಪ್ರೆಷರ್ ಎಷ್ಟಿರ್ತದೆ? 1 atmosphere ಆರ್ 760 millimeter. ನಾವು ಕಂಪ್ಯಾರಿಸನ್ಗೆಲ್ಲ ಸಿ ಲೆವೆಲ್ ತೊಗೊತೀವಿ ನಾವು. ವ್ಯಾಲ್ಯೂ ಮೇಲೆ ಸಮುದ್ರ ಮಟ್ಟದಿಂದ ಮೇಲೆ ಹೋಗ್ತಾ ಹೋಗ್ತಾ ಪ್ರೆಷರ್ ಕಮ್ಮಿ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ಸು ಕಮ್ಮಿ ಆಗ್ತವೆ. ಅದಕ್ಕೆ ಎಲ್ಲ ಬಾಯ್ಲಿಂಗ್ ಪಾಯಿಂಟ್ಸನ್ನು ಕಂಪೇರ್ ಮಾಡಬೇಕಾದ್ರೆ ನಾವು ಸಿ ಲೆವೆಲ್ ಪ್ರೆಷರ್ನಲ್ಲಿ ಕಂಪೇರ್ ಮಾಡ್ತೀವಿ. ಹಾಗಾದರೆ 800 degree ವಾಟರ್ ಬಾಯ್ಲ್ಸ್, 100 degree ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಬಿಕಾಸ್ 800 degree ವೇಪರ್ ಪ್ರೆಷರ್ ಆಫ್ ವಾಟರ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫರಿಕ್ ಪ್ರೆಷರ್. ಹಾಗಾದರೆ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ವಾಟ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್? ಇಟ್ ಇಸ್ ಈಕ್ವಲ್ ಟು ಅಟ್ಮಾಸ್ಫರಿಕ್ ಪ್ರೆಷರ್. ಅಟ್ಮಾಸ್ಫರಿಕ್ ಪ್ರೆಷರ್ ಇನ್ ಮಿಲಿಮೀಟರ್ ಈಸ್ 760. ಆ ಟೈಪ್ ಈ ಪ್ರಾಬ್ಲಮ್ ಮಾಡಿತ್ತು. ಓಕೆ, ನೆಕ್ಸ್ಟ್. ಇದು ಸಿಂಪಲ್ ಇರ್ತಾವೆ ನೋಡಿರಿ. ಇವೆಲ್ಲ ವಿಚ್ ವಿಲ್ ಫಾರಮ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಆಸ್ ಯುವರ್ ಟ್ರೂಪ್. ಈ ನಾಲ್ಕರಲ್ಲಿ ಯಾವುದರಲ್ಲಿ, ಯಾವ ಕೇಸಲ್ಲಿ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಆಸ್ ಯುವರ್ ಟ್ರೂಪ್ ಬರುತ್ತೆ? ದ ಅದರ್ ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಬರಬೇಕಾದರೆ ಅದು ನೆಗೆಟಿವ್ ಡಿವಿಯೇಷನ್ ಇರಬೇಕು. ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಬರಬೇಕಾದರೆ ವೇಪರ್ ಪ್ರೆಷರ್ ಕಂಪೋಸಿಷನ್ ಕರ್ವು ಪಾಸಿಟಿವ್ ಡಿವಿಯೇಷನನ್ನು ಹೊಂದಿರಬೇಕು. ಸೊ ಹಾಗಾದರೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್ ಬರೋದು ಯಾವಾಗ? ಮ್ಯಾಕ್ಸಿಮಮ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್ ಬರಬೇಕಾದರೆ ಸೊಲ್ಯೂಷನ್ ಶುಡ್ ಬಿ ನಾನ್ ಐಡಿಯಲ್ ವಿತ್ ನೆಗೆಟಿವ್ ಡಿವಿಯೇಷನ್. ಗ್ರಾಪ್ಸ್ಕೊಳ್ರಿ, ಆ್ಯಸಿಡ್ ಪ್ಲಸ್ ವಾಟರ್, ಆ್ಯಸಿಡ್ ಪ್ಲಸ್ ವಾಟರ್ ಈಸ್ ಎ ಕೇಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್. ಆಲ್ಕೋಹಾಲ್ ಪ್ಲಸ್ ವಾಟರ್ ಈಸ್ ಎ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ಬೆನ್ಝೀನ್ ಪ್ಲಸ್ ಟಾಲೀನ್ ಈಸ್ ಐಡಿಯಲ್ ಸೊಲ್ಯೂಷನ್. ಹಾಗಾದರೆ ಇದು ನೆಗೆಟಿವ್ ಡಿವಿಯೇಷನ್ ಇದೆ. ಈ ಸೊಲ್ಯೂಷನ್ ತಗೊಂಡ ನಾವು ವೇಪರ್ ಪ್ರೆಷರ್ ಕಂಪೋಸಿಷನ್ ಕರ್ವ್ ಹೇಳಿದ್ರೆ, ವೇಪರ್ ಪ್ರೆಷರ್ ಕಂಪೋಸಿಷನ್ ಕರ್ವ್ ಅಂದರೆ ಮೋಲ್ ಫ್ರ್ಯಾಕ್ಷನ್ ಎಷ್ಟು ತೊಗೊಂಡು ಹೇಳಿದ್ರೆ ಯು ವಿಲ್ ಗೆಟ್, ನೋಡಿ ಹೀಗೆ, ಈಗೊಂದು ಕರ್ವ್ ಬರುತ್ತೆ, ಈಗೊಂದು ಕರ್ವ್ ಬರುತ್ತೆ, ಇನ್ನೊಂದು ಕರ್ವ್ ಹೀಗಿರುತ್ತೆ. ಆ ಮಿಕ್ಸ್ಚರ್ ಕರ್ವ್ ಹೀಗಿರುತ್ತೆ. ಇದು ಕಾಂಪೋನೆಂಟ್ 1, ಕಾಂಪೋನೆಂಟ್ 2. ಇದು 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 ಪಾಸಿಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನ್ ಆಗ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಮಿನಿಮಮ್. ಇನ್ನು ನೆಗೆಟಿವ್ ಡಿವಿಯೇಷನ್ ಹೇಗಿರುತ್ತೆ ಕರ್ವ್ಸ್? ಹೀಗೆ ಹೀಗೆ ಬರ್ಕೊಂಡು, ಹಿಂಗೆ ಬರ್ಕೊಂಡು ನಾವು ಅವನ್ನ ಅಳಿಸ್ಬಿಡ್ತೀವಿ, ಹಿಂಗೆ ಕೆಳಗಾಗ್ತೀವಿ ಹೀಗೆ. ಅದು ಹೀಗೆ ಬಂತು ಅಂದರೆ ಸೊಲ್ಯೂಷನ್ದು ಇದು ಮಿನಿಮಮ್ ಆಯಿತು, ಇದು ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್. ಯಾವಾಗ ಇದು ನೆಗೆಟಿವ್ ಡಿವಿಯೇಷನ್, ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಹೈ. ಸೊ ಹಾಗಾದರೆ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಪೊಸೆಸ್ ಇನ್ ಅಜಿಯೋಟ್ರೋಪ್ ವಿತ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್. ಅದು ನೋಟ್ಸಲು ಇದೆ. ಸೊ ನೆಗೆಟಿವ್ ಡಿವಿಯೇಷನ್ ಇದ್ದಾಗ ಅಂಥ ನಾನ್ ಐಡಿಯಲ್ ಸೊಲ್ಯೂಷನ್ನಲ್ಲಿ ಬರುವ ಅಜಿಯೋಟ್ರೋಪಿಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತದೆ. ಪಾಸಿಟಿವ್ ಡಿವಿಯೇಷನ್ ಇದ್ದಾಗ ಬರುವ ಅಜಿಯೋಟ್ರೋಪಿಗೆ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆ್ಯಸಿಡ್ ಪ್ಲಸ್ ವಾಟರ್ ನೆಗೆಟಿವ್ ಡಿವಿಯೇಷನ್. ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋಕೆ ಈಸಿ. ಆಲ್ಕೋಹಾಲ್ ಪ್ಲಸ್ ವಾಟರ್ ಪಾಸಿಟಿವ್ ಡಿವಿಯೇಷನ್ಗೆ ಅದು ಎಕ್ಸಾಂಪಲ್. ನಿಮಗೆ ಗಿವನ್ ಎಕ್ಸಾಂಪಲ್ ಆಫ್ ಎ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಆ್ಯಸಿಡ್ ಮಿಕ್ಸ್ಚರ್. ಯಾವುದನ್ನ ಆ್ಯಸಿಡ್ ಅಂದರೆ ಈ ಮೂರು ತಗೊಳ್ಳ್ರಿ, ಸಲ್ಫ್ಯೂರಿಕ್ ಆ್ಯಸಿಡ್ ಪ್ಲಸ್ ವಾಟರ್, HCl ಪ್ಲಸ್ ವಾಟರ್, ನೈಟ್ರಿಕ್ ಆ್ಯಸಿಡ್ ಪ್ಲಸ್ ವಾಟರ್. ಇನ್ನು ಮೆಥನಾಲ್ ಪ್ಲಸ್ ವಾಟರ್, ಎಥನಾಲ್ ಪ್ಲಸ್ ವಾಟರ್, ದೇ ಆರ್ ದ ಸೊಲ್ಯೂಷನ್ಸ್ ನಾನ್ ಐಡಿಯಲ್ ವಿತ್ ಪಾಸಿಟಿವ್ ಡಿವಿಯೇಷನ್. ಓಕೆ, ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಎಥನಾಲ್, ಆಲ್ಕೋಹಾಲ್ ಫಿನಾಲ್ ಈ ಥರಸಲ್ಲಿ ಎಥನಾಲ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೆ ಒಂದು 10% ಎಥನಾಲ್ ಬರುತ್ತೆ,
ಅದನ್ನು ವ್ಯಾಶ್ ಅಂತ ಕರೀತಾರೆ. ಅದನ್ನು ಡಿಸ್ಟಿಲೇಷನ್ ಮಾಡ್ತಾ ಹೋದರೆ ಅದರಲ್ಲಿ 10% ಆಲ್ಕೋಹಾಲ್ ಇರುತ್ತೆ, 90% ವಾಟರ್ ಇರುತ್ತೆ. ಆ ಎಕ್ಸೆಸ್ ವಾಟರ್ ವೇಪರೈಸ್ ಆಗಿ 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 ವಾಟರ್ ವೇಪರೈಸ್ ಆದಂಗೆಲ್ಲ ಅದು 10% ಇದ್ದಿದ್ದು ವಾಟರ್ನ ಕಳ್ಕೊಂಡು 20%, 30%, 40%, 50%, 60%, 70%, 80%, 90%, 95.5% ಆಲ್ಕೋಹಾಲ್ ಪ್ಲಸ್ 4.5% ಉಳಿದಾಗ ಅದು ಅಜಿಯೋಟ್ರೋಪ್. ಹಾಗಾದರೆ ದಟ್ ಮಿಕ್ಸ್ಚರ್ ಆಫ್ 10% ಆಲ್ಕೋಹಾಲ್ ಕುಡ್ ಬಿ ಸೆಪರೇಟೆಡ್ ಇನ್ ಟು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಆ್ಯಂಡ್ ವಾಟರ್. ಒನ್ ಆಫ್ ದ ಪ್ಯೂರ್ ಕಾಂಪೋನೆಂಟ್ ಹೊರಗೆ ಬಂತು. ಆ ಮಿಕ್ಸ್ಚರ್ನಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಆಗಿ ಆಗಿ 95.5% ಆಲ್ಕೋಹಾಲ್ ಬಂದಾಗ ಇಟ್ ಈಸ್ ಕಾಲ್ಡ್ ರೆಕ್ಟಿಫೈಡ್ ಸ್ಪಿರಿಟ್. ಅದು ಒಂದು ಪಾಸಿಟಿವ್ ಡಿವಿಯೇಷನ್ ಅನ್ನು ಕೊಡ್ತಕ್ಕಂಥ ಆಲ್ಕೋಹಾಲ್ ವಾಟರ್ ಅಲ್ಲಿ ಬರತಕ್ಕಂಥ ಅಜಿಯೋಟ್ರೋಪ್. ಹಾಗಾದ ಎಥನಾಲ್ ವಾಟರ್ನಲ್ಲಿ ಬರತಕ್ಕಂಥ ಅಜಿಯೋಟ್ರೋಪಿಕ್ ಮಿಕ್ಸ್ಚರಿನ ಕಂಪೋಸಿಷನ್ 95.5% ಆಲ್ಕೋಹಾಲ್, 4.5% ವಾಟರ್. ಅದನ್ನು ಬಾಯ್ಲ್ ಮಾಡೋಕ್ಕೆ ಹೋದರೆ ಸೆಪರೇಟ್ ಮಾಡೋಕ್ಕೆ ಬರಲ್ಲ ನಮ್ಮ ಕೈಲಿ. ಇಟ್ ಬಾಯ್ಲ್ಸ್ ವಿಥೌಟ್ ಚೇಂಜ್ ಇನ್ ಕಂಪೋಸಿಷನ್. ಇಟ್ ಇಸ್ ಕಾಲ್ಡ್ ಅಜಿಯೋಟ್ರೋಪ್. ಅದಕ್ಕೆ ಪಾಸಿಟಿವ್ ಡಿವಿಯೇಷನ್ ಇದೆ, ಅದರ ಬಾಯ್ಲಿಂಗ್ ಪಾಯಿಂಟು ಕಮ್ಮಿ ಇರುತ್ತೆ. ಯಾರಿಗೆ ಕಂಪೇರ್ ಮಾಡಿದರೆ ಕಾಂಪೋನೆಂಟ್ಸ್ ವಾಟರ್ ಬಾಯ್ಲಿಂಗ್ ಪಾಯಿಂಟ್ಗಿಂತ ಮತ್ತು ಎಥನಾಲ್ ಬಾಯ್ಲಿಂಗ್ ಪಾಯಿಂಟ್ಗಿಂತ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ನ ಬಾಯ್ಲಿಂಗ್ ಪಾಯಿಂಟು ಅವೆರಡಕ್ಕಿಂತ ಐದರ್ ಆಫ್ ದಿ ಟೂ ಕಾಂಪೋನೆಂಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಅಜಿಯೋಟ್ರೋಪ್ ವಿಲ್ ಬಿ ಲೋಯರ್ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ದಟ್ ಮಿಕ್ಸ್ಚರ್ ವಿಲ್ ಬಿ ಹೈಯರ್. ಈ ರೀತಿಯಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆ ಅಜಿಯೋಟ್ರೋಪಿನ ಅರ್ಥನ. ಓಕೆ, ಹಾಗಾದಲ್ಲಿ ಆನ್ಸರ್ ಎ. ಇಲ್ಲಿ ವಿಚ್ ವಿಲ್ ಫಾರಮ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ ಕೇಳಿದರೆ ಎಥನಾಲ್ ಪ್ಲಸ್ ವಾಟರ್ ಸಲ್ಯೂಷನ್. ವಿಚ್ ಡು ನಾಟ್ ಗಿವ್ ಎನ್ ಅಜಿಯೋಟ್ರೋಪ್ ಅಂತ ಕೇಳಿದರೆ ಬೆನ್ಝೀನ್ ಪ್ಲಸ್ ಟಾಲಿನ್, ಬಿಕಾಸ್ ಇದು ಐಡಿಯಲ್ ಸಲ್ಯೂಷನ್. ಐಡಿಯಲ್ ಸಲ್ಯೂಷನ್ನಲ್ಲಿ ನಮಗೆ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಬರಲ್ಲ. ಇಟ್ ಫುಲ್ಲಿ ಒಬೇಸ್ ರೌಲ್ಸ್ ಲಾ. ಐಡಿಯಲ್ ಸಲ್ಯೂಷನ್ ಇಸ್ ದ ಒನ್ ಇನ್ ವಿಚ್ ಎಕ್ಸ್ಪೆರಿಮೆಂಟಲಿ ಫೌಂಡ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದ ವೇಪರ್ ಪ್ರೆಷರ್ ಕ್ಯಾಲ್ಕ್ಯುಲೇಟೆಡ್ ಬೈ ರೌಲ್ಸ್ ಲಾ. ಎಕ್ಸ್ಪೆರಿಮೆಂಟಲಿ ಫೌಂಡ್ ವ್ಯಾಲ್ಯೂ ರೌಲ್ಸ್ ಲಾದಿಂದ ಬಂದಿರೋ ವ್ಯಾಲ್ಯೂ ಈಕ್ವಲ್ ಇದ್ದರೆ ಐಡಿಯಲ್, ಕಮ್ಮಿ ಇದ್ದರೆ ನೆಗೆಟಿವ್ ಡಿವಿಯೇಷನ್, ಜಾಸ್ತಿ ಇದ್ದರೆ ಪಾಸಿಟಿವ್ ಡಿವಿಯೇಷನ್. ಓಕೆ, ವಿಚ್ ಸಲ್ಯೂಷನ್ ವಿಲ್ ಶೋ ಮ್ಯಾಕ್ಸಿಮಮ್ ಎಲೆವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್? ನೋಡು, ಕಾಲಿಗೇಟಿವ್ ಪ್ರಾಪರ್ಟಿ ಕೇಳಿದರು, ಎಲೆವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಈ ಪ್ರಶ್ನೆ ನಾಲ್ಕು ಟೈಪ್ ಈ ಪ್ರಶ್ನೆ. ವಿಚ್ ಸಲ್ಯೂಷನ್ ವಿಲ್ ಶೋ ಮ್ಯಾಕ್ಸಿಮಮ್ ಎಲೆವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಮ್ಯಾಕ್ಸಿಮಮ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್? ಮ್ಯಾಕ್ಸಿಮಮ್ಮೇ ಕೇಳಿದ್ದಾರೆ, ಆದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬದಲು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆರ್ ಮ್ಯಾಕ್ಸಿಮಮ್ ಆಸ್ಮಾಟಿಕ್ ಪ್ರೆಷರ್ ಆರ್ ಮ್ಯಾಕ್ಸಿಮಮ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್? ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಒಂದೇ. ಹೈಯೆಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಬರೋದು ಯಾವಾಗ? ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸಲ್ಯೂಷನ್ ಹೈಯೆಸ್ಟ್ ಇರಬೇಕು. ಕಾಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸಿನ ಬೆಲೆ ಮ್ಯಾಕ್ಸಿಮಮ್ ಇರಬೇಕಂದರೆ ಪಾರ್ಟಿಕಲ್ ಸಂಖ್ಯೆ ಸಲ್ಯೂಷನ್ನಲ್ಲಿ ಮ್ಯಾಕ್ಸಿಮಮ್ ಇರಬೇಕು. ನಾನು ಹೇಳಿದ್ನಲ್ಲ ಆಗ ನಿಮಗೆ, ಇಂಗ್ ಕೊಟ್ಟಾಗ ಯು ಟು ಮಲ್ಟಿಪ್ಲೈ ಮೊಲ್ಯಾರಿಟಿ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದಟ್ ಸಲ್ಯೂಟ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ದಟ್ ಸಲ್ಯೂಟ್. ಒನ್ ಮಾಲಿಕ್ಯೂಲ್ ಆಫ್ KCl ಕಂಟೇನ್ಸ್ ಟೂ ಪಾರ್ಟಿಕಲ್ಸ್, 2 × 0.1 ಇದೆಷ್ಟು ಬಂತು ಮೊದಲೇ ಅದರಲ್ಲಿ? 0.1 × 2 BaCl2ನಲ್ಲಿ 1 Ba₂Cl 3 ಪಾರ್ಟಿಕಲ್ಸ್, 0.1 × 3 0.3 0.1 molar ಫೆರಿಕ್ ಕ್ಲೋರೈಡ್, 0.1 × ಇದು 1 ಫೆರಿಕ್, 3 Cl-, ಇಲ್ಲಿ 3 + 1 4 ಪಾರ್ಟಿಕಲ್ಸ್, ನಂಬರ್ ಆಫ್ ಪಾರ್ಟಿಕಲ್ಸ್ 4 × 0.1 0.4 ಇಲ್ಲಿ 2 Fe 3 SO4 ಟೋಟಲ್ ಪಾರ್ಟಿಕಲ್ಸ್, 2 Fe 3 SO4 5 ಪಾರ್ಟಿಕಲ್ಸ್, 0.1 × 5 0.5 ಎಲ್ಲದಕ್ಕೂ ಮೊಲ್ಯಾರಿಟಿ ಸೇಮ್ ಕೊಟ್ಬಿಟ್ಟಿದ್ದಾರೆ. ಆದರೆ ಇವೆಲ್ಲವೂ ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ ಆರ್ ದೋಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಏಕ್ವಿಯಸ್ ಸಲ್ಯೂಷನ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ದೆಮ್ ಇನ್ ಡೀಟೇಲ್ ವೆನ್ ವಿ ಟೇಕ್ ಅಪ್ ಎಲೆಕ್ಟ್ರೋಕೆಮಿಸ್ಟ್ರಿ. ಆಗ ಅವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಇಯರ್ ಪಿಯುಸಿನಲ್ಲಿ ಈಕ್ವಿಲಿಬ್ರಿಯಂನಲ್ಲಿ ಒಂದು ಸ್ವಲ್ಪ ಓದಿದ್ರಿ, ಈಗ ಇನ್ನು ಸ್ವಲ್ಪ ಅದನ್ನು ಅದರ ಬಗ್ಗೆ ವಿಷಯಗಳನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ ಮುಂದೆ. ಸದ್ಯಕ್ಕೆ ಇಷ್ಟೇಪ್ಪ. ಎಲೆಕ್ಟ್ರೋಲೈಟ್ ಅಂದರೆ ಯಾವುದು?
ಅದು ಅಯಾನಿಕ್ ಕಾಂಪೌಂಡ್ ಆಗಿರುತ್ತದೆ. ಅದು ವಾಟರ್ನಲ್ಲಿ ಡಿಸೋಸಿಯೇಟ್ ಆಗಿ ಅದರಲ್ಲಿರುವ ಕೇಟಯಾನ್ ಮತ್ತು ಆನಯನಗಳನ್ನು ಕೊಡುತ್ತದು. ಹಾಗಾದರೆ ಎನ್ ಎ ಸಿ ಎಲ್ ಸೊಲ್ಯೂಷನ್ನಲ್ಲಿ ಏನಿದೆ ಅಂದರೆ ಎನ್ ಎ ಸಿ ಎಲ್ ಮಾಲಿಕ್ಯೂಲ್ಸ್ ಇರಲ್ಲ, ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್ ಇರುತ್ತೆ. ಎನ್ ಎ ಸಿ ಎಲ್ ಸೊಲ್ಯೂಷನ್ ಈಸ್ ಎ ಪಾಂಡ್ ಆಫ್ ವಾಟರ್ ಇನ್ ವಿಚ್ ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್ ಅಯಾನ್ಸ್ ಆರ್ ಸ್ವಿಮಿಂಗ್ ಅಬೌಟ್. ಹಾಗೆ ಇಲ್ಲಿ ಬೇರಿಯಮ್ ಅಯಾನ್ಸ್ ಆ್ಯಂಡ್ ಕ್ಲೋರೈಡ್ ಅಯಾನ್ಸ್ ಆರ್ ಸ್ವಿಮಿಂಗ್, ಇಲ್ಲಿ ಫೆರಿಕ್ ಅಯಾನ್ಸ್ ಆ್ಯಂಡ್ ಕ್ಲೋರೈಡ್ ಅಯಾನ್ಸ್, ಇಲ್ಲಿ ಫೆರಿಕ್ ಅಯಾನ್ಸ್ ಆ್ಯಂಡ್ ಸಲ್ಫೇಟ್ ಅಯಾನ್ಸ್. ಹಾಗೆ ಮಲ್ಟಿಪ್ಲೈ ಮಾಡಿದಾಗ ಎಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತು, ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಕೇಸ್ ಆಫ್ ಡಿ ಮ್ಯಾಕ್ಸಿಮಮ್, ಸೊ ಅದರಲ್ಲಿ ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮ್ಯಾಕ್ಸಿಮಮ್. ಯಾವುದನ್ನ ಕಾಲಿಗೇಟಿವ್ ಪ್ರಾಪರ್ಟಿ ಕೇಳಿರಲಿ, ಇಲ್ಲಿ ಕೇಳಿರೋದು ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಆಗ ನಂಬರ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಮೊಲಾರಿಟಿಯನ್ನು ಗುಣಿಸ್ತೀವಿ. ಅದು ನಾನ್ ಎಲೆಕ್ಟ್ರೋಲೈಟ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ 0.1 molar ಯೂರಿಯಾ ಕೊಟ್ಟಿದ್ದರೆ, ಆಗ ಯೂರಿಯಾ ಡಿಸೋಸಿಯೇಟ್ ಆಗಲ್ಲ, ಅದು ಒಂದೇ ಎತ್ಕೊತೀವಿ 0.1 × 1.1 ಆಗುತ್ತಾಗ, ಅದು ಲೋಯೆಸ್ಟ್ ಆಗುತ್ತಾಗ, ಅದು ಲೋಯೆಸ್ಟ್, ಇದು ಹೈಯೆಸ್ಟ್. ಅದಕ್ಕೆ ಲೋಯೆಸ್ಟ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಇದಕ್ಕೆ ಹೈಯೆಸ್ಟ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಯಾವಾಗ ಲೋಯೆಸ್ಟ್? 0.1 molar ಯೂರಿಯಾ ಅಂತ ಕೊಟ್ಟಿದ್ದರೆ ಈ ನಾಲ್ಕರ ಜೊತೆಗೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. 62nd ಕ್ವಶನ್ ಹೋಗೋಣ ಈಗ. 62 ಕ್ಯಾಂಫರ್ ಈಸ್ ಆಫನ್, ಕ್ಯಾಂಫರ್ ಅಂತ ಗೊತ್ತಲ್ಲ ಕರ್ಪೂರ, ಕ್ಯಾಂಫರ್ ಈಸ್ ಆಫನ್ ಯೂಸ್ಡ್ ಇನ್ ಮಲಿಕ್ಯುಲರ್ ಮಾಸ್ ಡಿಟರ್ಮಿನೇಷನ್ ಕ್ರಯೋಸ್ಕೋಪಿಕ್ ಮೆಥಡ್ನಿಂದ. ಕ್ರಯೋಸ್ಕೋಪಿಕ್ ಮೆಥಡ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೆಥಡ್ನಿಂದ. ಕ್ಯಾಂಫರ್ ಈಸ್ ಆಫನ್ ಯೂಸ್ಡ್ ಇನ್ ಮಲಿಕ್ಯುಲರ್ ಮಾಸ್ ಡಿಟರ್ಮಿನೇಷನ್ ಬಿಕಾಸ್ ಇಟ್ ಇಸ್ ರೆಡಿಲಿ ಅವೈಲಬಲ್, ಇಟ್ ಹ್ಯಾಸ್ ಎ ವೆರಿ ಹೈ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಇಟ್ ಈಸ್ ವಾಲಟೈಲ್, ಇಟ್ ಈಸ್ ಸಾಲ್ವೆಂಟ್ ಫಾರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಸೊ ಜನರಲಿ ಯಾವ ಸಾಲ್ವೆಂಟನ್ನು ಎಬಿಲಿಯೋಸ್ಕೋಪಿಕ್ ಮೆಥಡಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ, ಯಾವ ಸಾಲ್ವೆಂಟನ್ನು ಕ್ರಯೋಸ್ಕೋಪಿಕ್ ಮೆಥಡಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ ಆ ಸಾಲ್ವೆಂಟಿನ ಕೆ ಎಫ್ ಅಥವಾ ಕೆ ಬಿ ಬೆಲೆ ಹೈ ಇರಬೇಕು. ಅದು ಕಂಡೀಷನ್ ಫಾರ್ ದ ಸೆಲೆಕ್ಷನ್ ಆಫ್ ಸೂಟಬಲ್ ಸಾಲ್ವೆಂಟ್ ಫಾರ್ ಡಿಟರ್ಮಿನೇಷನ್ ಆಫ್ ಮಲಿಕ್ಯುಲರ್ ಮಾಸ್ ಬೈ ಕಾಲಿಗೇಟಿವ್ ಪ್ರಾಪರ್ಟಿ ಮೆಥಡ್. ಪ್ಯೂರ್ ವಾಟರ್ನ ಫ್ರೀಸಿಂಗ್ ಪಾಯಿಂಟ್ ಕಂಡುಹಿಡಿತೀವಿ, ವಾಟರ್ಗೂ ಕೆ ಎಫ್ ಬೆಲೆ 1.86 ಇದೆ, ಸಾಲ್ವೆಂಟ್ಗಳಲ್ಲಿ ಅದು ಜಾಸ್ತಿ. ಆರ್ಗ್ಯಾನಿಕ್ ಸಲ್ಯೂಟ್ಸ್ ಕೊಟ್ಬಿಟ್ಟಿದ್ರೆ, ಇನಾರ್ಗ್ಯಾನಿಕ್ ಸಲ್ಯೂಟ್ಸ್ ಕೊಟ್ಟಾಗ ನಾವು ವಾಟರ್ ಸೆಲೆಕ್ಟ್ ಮಾಡ್ತೀವಿ. ನ್ಯಾಫ್ಥಲೀನ್ ಕೊಟ್ರಪ್ಪ, ನ್ಯಾಫ್ಥಲೀನ್ನ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿ ಅಂದರೆ ನ್ಯಾಫ್ಥಲೀನ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ದೆನ್ ಐ ಹ್ಯಾವ್ ಟು ಸೆಲೆಕ್ಟ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಕ್ಯಾಂಫರ್ ಈಸ್ ಒನ್ ಸಚ್. ಹಾಗಾದರೆ ಕ್ಯಾಂಫರ್ ತಗೊಂಡು ಕಂಡುಹಿಡಿತೀವಿ. ಯಾಕೆ ಕ್ಯಾಂಫರ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ ಗಾಟ್ ಹೈ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಈಸ್ ಹೈ, ಅದು ಆನ್ಸರ್. ಆಗ ಎಲ್ಲಿದೆ ಅದು? ಇಟ್ ಹ್ಯಾಸ್ ವೆರಿ ಹೈ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಇಟ್ ಹ್ಯಾಸ್ ವೆರಿ ಹೈ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಆರ್ ಇಟ್ ಹ್ಯಾಸ್ ವೆರಿ ಹೈ ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಹೀ. ಸೊ ಆನ್ಸರ್ ಇಲ್ಲಿ ಯಾವುದು? ಬಿ, ಬಿ ಈಸ್ ದ ಆನ್ಸರ್. 62nd ಕ್ವಶನ್ ಆನ್ಸರ್ ಬಿ. ಈಗ 65 ಹೋಗೋಣ. ಓಕೆ, ವೆನ್ ಸಾಲಿಡ್ SnO2 ಸ್ಟ್ಯಾನಿಕ್ ಆಕ್ಸೈಡ್, SN ಇಸ್ ಮೆಟಲ್ ಟಿನ್, ಅದನ್ನು ಸ್ಟ್ಯಾನಮ್ ಅಂತ ಕರೀತಾರೆ. ಸಿಂಬಲ್ SN, ಲ್ಯಾಟಿನ್ ನೇಮ್ ಫಾರ್ ಟಿನ್ ಮೆಟಲ್ ಈಸ್ ಸ್ಟ್ಯಾನಮ್. SnO2 ಸ್ಟ್ಯಾನಿಕ್ ಆಕ್ಸೈಡ್, ಅಲ್ಲಿ SN ಇನ್ ಆಕ್ಸಿಡೇಷನ್ ಸ್ಟೇಟ್ +4, ಓ ಈಸ್ -2, 2O ಇದೆ -4, SN+4. ವೆನ್ ಸಾಲಿಡ್ SnO2 ಈಸ್ ಆ್ಯಡೆಡ್ ಟು ಎನ್ ಈಕ್ವಿಯಸ್ ಸೊಲ್ಯೂಷನ್ ಆಫ್ NaOH, ದ ವೇಪರ್ ಪ್ರೆಷರ್ ಈಸ್ ಲೋಯರ್ಡ್, ದ ವೇಪರ್ ಪ್ರೆಷರ್ ಈಸ್ ರೈಸ್ಡ್. ಹಾಂ ನೋಡಿ, ಈಗ ಇಲ್ಲಿ NaOH ಸೊಲ್ಯೂಷನ್ ವಾಟರ್ ತಗೊಳ್ಳಿಲ್ಲ, NaOH ಸೊಲ್ಯೂಷನ್ ತಗೊಂಡ್ರು SnO2 ಹಾಕ್ತಾರೆ, ಅದಕ್ಕೆ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗುವುದಕ್ಕಿಂತ ಮುಂಚೆ ಎಷ್ಟು ಪಾರ್ಟಿಕಲ್ಸ್ ಇದ್ದವು, ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಪ್ರಾಡಕ್ಟ್ಸಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಆರ್ ದೇರ್, ಆಗ ನಾವು ಎರಡನ್ನು ಕಂಪೇರ್ ಮಾಡ್ತೀವಿ. ರಿಯಾಕ್ಟೆಂಟ್ಸಲ್ಲಿರ್ತಕ್ಕಂಥ ಪಾರ್ಟಿಕಲ್ಗಳಿಗಿಂತ
ಪ್ರಾಡಕ್ಟ್ಸ್ ಅಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಇದ್ದರೆ ಆಗ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಪಾರ್ಟಿಕಲ್ಸ್ ಜಾಸ್ತಿ ಆಗಿದ್ದರೆ, ಪಾರ್ಟಿಕಲ್ಸ್ ಕಮ್ಮಿ ಆಗಿದ್ದರೆ ವೇಪರ್ ಪ್ರೆಷರ್ ರೈಸ್ ಆಗುತ್ತೆ. ಸೊ ಹಾಗಾದರೆ ಈಕ್ವೇಷನ್ಸ್ ನೆನ್ಪಿಟ್ಕೋಬೇಕು. ಇದನ್ನು ಎಸ್ ಬರ್ಕೊಡ್ರಿ ನೀವು, ಎಸ್ ಎನ್ ಓ ಟು ಪ್ಲಸ್ ಎನ್ ಎ ಓ ಹೆಚ್ ಗೀವ್ಸ್ ಎನ್ ಎ ಟು ಎಸ್ ಎನ್ ಓ ತ್ರೀ ಪ್ಲಸ್ ವಾಟರ್. ಸ್ಟ್ಯಾನಿಕ್ ಆಕ್ಸೈಡ್ ಡಿಸಾಲ್ವ್ಸ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಟು ಗಿವ್ ಸೋಡಿಯಂ ಸ್ಟ್ಯಾನೈಟ್ ಅಂಡ್ ವಾಟರ್. ನೋಡಿ ಇದು ಕಾಂಪ್ಲೆಕ್ಸ್, ಇದು ಇದು ಡಿಸೋಸಿಯೇಟ್ ಆಗಲ್ಲ. ಬ್ಯಾಲೆನ್ಸ್ ಮಾಡಿ, ಎನ್ ಇ ಟು ಇದೆ, ಟು ಎನ್ ಇ ಓ ಎಚ್ ಹಾಕ್ತೀನಿ. ಎಸ್ ಎನ್ ಸಿಂಗಲ್ ಇಲ್ಲಿ ಎಸ್ ಎನ್ ಒಂದು ಇದೆ, ಓ ಇಲ್ಲಿ ತ್ರೀ ಪ್ಲಸ್ ಒನ್ ಫೋರ್ ಇದೆ, ಇಲ್ಲಿ ಓ ಟು ಪ್ಲಸ್ ಟು ಓ ಅದು ಫೋರ್ ಆಯಿತು, ಟೂ ಹೆಚ್ ಟೂ ಹೆಚ್ ಬ್ಯಾಲೆನ್ಸ್ ಆಗಿದೆ. ಎಸ್ ಎನ್ ಓ ಟು ಡಿಸೋಸಿಯೇಟ್ ಆಗಲ್ಲ. ಬಟ್ ಎನ್ ಇ ಓ ಎಚ್ ಅಲ್ಲಿ ಎನ್ ಎ ಪ್ಲಸ್ ಓ ಹೆಚ್ ಮೈನಸ್ ಸ್ಟ್ರಾಂಗ್ ಬೇಸ್, ಅದು ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ. ಟು ಎನ್ ಎ ಓ ಎಚ್ ಅಂದರೆ ಟೂ ಎನ್ ಎ ಪ್ಲಸ್ ಪ್ಲಸ್ ಟೂ ಓ ಹೆಚ್ ಮೈನಸ್ ಇರುತ್ತೆ, ಟೂ ಓ ಹೆಚ್ ಮೈನಸ್. ಇದನ್ನು ಬಿಟ್ಬಿಡೋಣ, ಅದೊಂದು ಪಾರ್ಟಿಕಲ್ಲೇ ಇಲ್ಲಿ ಅದು ತೊಗೊಳ್ರಿ ಬೇಕಾದ ಪ್ಲಸ್ ಒನ್. ಇಲ್ಲಿ ಇದು ಒಂದು, ಆಮೇಲೆ ಇದು ಡಿಸೋಸಿಯೇಟ್ ಆದರೆ ಇದು ಡಿಸೋಸಿಯೇಟ್ ಆಗಲ್ಲ, ಇದು ಟೂ ಎನ್ ಎ ಪ್ಲಸ್ ಕೊಡುತ್ತೆ. ಟೂ ಎನ್ ಎ ಪ್ಲಸ್ ಪ್ಲಸ್ ಎಸ್ ಎನ್ ಓ ತ್ರೀ ಕಾಂಪ್ಲೆಕ್ಸ್ ಅಯಾನ್ ಟೂ ಮೈನಸ್. ಟೂ ಮೈನಸ್ ಹೇಗೆ, ಎನ್ ಎ ಟೂ ಇದೆ, ಇಲ್ಲಿ ಪ್ಲಸ್ ಟೂ, ಕಾಂಪ್ಲೆಕ್ಸಿನ ಮೇಲೆ ಮೈನಸ್ ಟು ಇರಬೇಕು ಟು ಮೇಕ್ ಇಟ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಹಂಗೆ ನಾವು ಲೆಕ್ಕ ಹಾಕ್ತೀವಿ ಅದನ್ನು. ಹಾಗಾದರೆ ಇಲ್ಲಿ ಹೌ ಮೆನಿ, ನಾನು ಹೇಳೋದು ಈ ಡಿಸೋಸಿಯೇಟ್ ಆಗಿರೋದು ಇಲ್ಲೊಂದು ಇದೆ, ಎರಡು ಬಿಟ್ಬಿಡಿ, ಕ್ಯಾನ್ಸಲ್ ಮಾಡಿ ಅದನ್ನು. ಹಾಗೆ ಉಳಿದದ್ದು ಇಲ್ಲಿ ಟೂ ಪ್ಲಸ್ ಟೂ, ಫೋರ್ ಪಾರ್ಟಿಕಲ್ಸ್ ಇದ್ದವು. ಈಗ ಇಲ್ಲಿ ಟೂ ಪ್ಲಸ್ ಒನ್, ಟೂ ಕೇಟ್ ಅಯಾನ್ ಒನ್ ಆ್ಯನ್ ಅಯಾನ್, ಅಲ್ಲಿ ಟೂ ಕೇಟ್ ಅಯಾನ್ ಟೂ ಆ್ಯನ್ ಅಯಾನ್ಸ್, ಟೋಟಲಿ ಫೋರ್ ಪಾರ್ಟಿಕಲ್ಸ್ ವರ್ ದೇರ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಆಫ್ಟರ್ ರಿಯಾಕ್ಷನ್ ಪಾರ್ಟಿಕಲ್ಸ್ ಗಾಟ್ ರೆಡ್ಯೂಸ್ಡ್ ಟು ತ್ರೀ. ಆಗ ಪಾರ್ಟಿಕಲ್ ಸಂಖ್ಯೆ ಕಡಿಮೆ ಆಯಿತು. ಪಾರ್ಟಿಕಲ್ ಸಂಖ್ಯೆ ಕಮ್ಮಿ ಆಯಿತು ಅಂದರೆ ವೇಪರ್ ಪ್ರೆಷರ್ ಜಾಸ್ತಿ ಆಯಿತು. ಸೊ ವೆನ್ ಎ ಸಾಲಿಡ್ ಎನ್ ಎಸ್ ಎನ್ ಓ ಟು ಇಸ್ ಆ್ಯಡೆಡ್ ಟು ಇನ್ ಏಕ್ವೇ ಸೊಲ್ಯೂಷನ್ ಹೆವ್ ಎನ್ ಎಚ್, ದ ವೇಪರ್ ಪ್ರೆಷರ್ ಈಸ್ ಲೋವರ್ಡ್, ವೇಪರ್ ಪ್ರೆಷರ್ ಈಸ್ ರೈಸ್ಡ್. ಇಲ್ಲಿ ಪಾರ್ಟಿಕಲ್ ಸಂಖ್ಯೆ ಕಮ್ಮಿ ಆಯಿತು, ವೇಪರ್ ಪ್ರೆಷರ್ ಜಾಸ್ತಿ ಆಯಿತು. ಸೊ ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಯಾಕೆ ಕರೆಕ್ಟು, ವೆನ್ ದ ರಿಯಾಕ್ಷನ್ ಅಕ್ಕರ್ಸ್ ಪಾರ್ಟಿಕಲ್ಸ್ ನಂಬರ್ ಗಾಟ್ ಡಿಕ್ರೀಸ್ಡ್, ವೇಪರ್ ಪ್ರೆಷರ್ ಗಾಟ್ ಇನ್ಕ್ರೀಸ್ಡ್. ಓಕೆ, ಆಪ್ಷನ್ ಬಿ ಕರೆಕ್ಟ್. ಇದನ್ನು ಐಸೋಟೋನಿಕ್, ಹೈಪರ್ಟೋನಿಕ್, ಹೈಪೋಟೋನಿಕ್ ಹೇಳ್ಕೊಡುವಾಗ ಹೇಳ್ಕೊಟ್ಟಿದ್ದೀನಿ. ಬ್ಲಡ್ ಹ್ಯಾಸ್ ಬೀನ್ ಫೌಂಡ್ ಟು ಬಿ ಐಸೋಟೋನಿಕ್ ವಿತ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್, ಸ್ಯಾಚುರೇಟೆಡ್ ಎನ್ ಇ ಸಿ ಎಲ್ ಸೊಲ್ಯೂಷನ್, ಸ್ಯಾಚುರೇಟೆಡ್ ಕೆ ಸಿ ಎಲ್ ಸೊಲ್ಯೂಷನ್, ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಒನ್ ಇಸ್ಟು ಒನ್ ಮಿಕ್ಸ್ಚರ್ ಆಫ್ ಎನ್ ಇ ಸಿ ಎಲ್ ಅಂಡ್ ಕೆ ಸಿ ಎಲ್. ನೆನ್ಬಿಟ್ಕೊಳ್ರಿ, ನಾರ್ಮಲ್ ಸೆಲೈನ್ ಸೊಲ್ಯೂಷನ್ ಅಂದರೆ ಅದು ಪಾಯಿಂಟ್ ಒನ್ ಸಿಕ್ಸ್ ಮೋಲಾರ್ ಎನ್ ಇ ಸಿ ಎಲ್. ಬ್ರಾಕೆಟ್ನ ಬರ್ಕೊಡ್ರಲ್ಲಿ ಆ ಕ್ವಶನ್ನಲ್ಲಿ, ಯಾವುದ್ರಲ್ಲಿ ನಿಮ್ಮ ಬುಕ್ಕಲ್ಲಿ, 66 ಕ್ವಶನ್ನಲ್ಲಿ ನಿಮ್ಮ ದಿಶಾ ಪಬ್ಲಿಷರ್ ಬುಕ್ಕಲ್ಲಿ ನಾರ್ಮಲ್ ಸೆಲೈನ್ ಸೊಲ್ಯೂಷನ್ ಅಂದರೆ ಪಾಯಿಂಟ್ ಒನ್ ಸಿಕ್ಸ್ ಮೋಲಾರ್ ಎನ್ ಎ ಸಿ ಎಲ್ ಸೊಲ್ಯೂಷನ್. ಹಾಗೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಒಂದು ಪಾರ್ಚ್ಮೆಂಟ್ ಮೆಂಬ್ರೇನ್ ಬ್ಯಾಗಲ್ಲಿ ಈ ನಾರ್ಮಲ್ ಸೆಲೈನ್ ಸೊಲ್ಯೂಷನ್ ತಗೊಂಡು ಹೊರಗೆ ಬ್ಲಡ್ ತಗೊಂಡು ಡಿಪ್ ಮಾಡಿದರೆ ಆಸ್ಮಾಸಿಸ್ ಆಗಲಿಲ್ಲ, ವಾಟರ್ ಫ್ಲೋ ಆಗಲಿಲ್ಲ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆಗಲಿಲ್ಲ. ಯಾವಾಗ ಆಗೋದಿಲ್ಲ, ವೆನ್ ದೇ ಹ್ಯಾವ್ ಗಾಟ್ ಸೇಮ್ ಆಸ್ಮಾಟಿಕ್ ಪ್ರೆಷರ್. ವೆನ್ ದ ಟೂ ಸೊಲ್ಯೂಷನ್ಸ್ ಇನ್ಸೈಡ್ ದ ಅಪಾರ್ಟ್ಮೆಂಟ್ ಮೆಂಬ್ರೇನ್ ಬ್ಯಾಗ್ ಆ್ಯಂಡ್ ಔಟ್ಸೈಡ್ ದ ಟೂ ಸೊಲ್ಯೂಷನ್ಸ್ ಹ್ಯಾವ್ ಗಾಟ್ ಸೇಮ್ ಆಸ್ಮಾಟಿಕ್ ಪ್ರೆಷರ್, ದೇ ವಿಲ್ ಹ್ಯಾವ್ ಸೇಮ್ ಮೋಲಾರ್ ಕಾನ್ಸಂಟ್ರೇಷನ್ಸ್. ಅವನು ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹಾಗಾದರೆ ಬ್ಲಡ್ ಹ್ಯಾಸ್ ಬೀನ್ ಫೌಂಡ್ ಟು ಬಿ ಐಸೋಟೋನಿಕ್ ವಿತ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್ ಅಂದರೆ ಪಾಯಿಂಟ್ ಒನ್ ಸಿಕ್ಸ್ ಮೋಲಾರ್ ಎನ್ ಎ ಸಿ ಎಲ್. ಎಸ್, ನೆಕ್ಸ್ಟ್ ದ ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಆಫ್ ಎ ಎಲ್ ಸಿ ಎಲ್ ತ್ರೀ ಆ್ಯಂಡ್ ಕ್ಯಾಲ್ಸಿಯಂ ಕ್ಲೋರೈಡ್.
ಬ್ರಾಕೆಟ್ ನಲ್ಲಿ ಬಾಯ್ಲಿಂಗ್ ಪಾಯಿಂಟ್ಸ್ ಬರೆದಿದ್ದಾರೆ T1 T2. ಈ ನೀವೇ ಹೇಳ್ಬಿಡ್ಬೋದು ಅಲ್ಲಿ ಇಷ್ಟೊತ್ತು ಮಾತಾಡಿದ್ದೀನಿ ನಾನು. ಬಾಯ್ಲಿಂಗ್ ಪಾಯಿಂಟ್ ಆಗಲಿ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಲಿ, ಬಾಯ್ಲಿಂಗ್ ಪಾಯಿಂಟ್ ಗೆಟ್ ಎಲಿವೇಟೆಡ್ ಆನ್ ಡಿಸಾಲ್ವಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ಎಷ್ಟು ಎಲಿವೇಟ್ ಆಯಿತು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಅದು ಡಿಫರೆನ್ಸ್, ಅದು ಡೆಲ್ಟಾ ಟಿ ಬಿ. ಹಾಗಾದರೆ ಬಾಯ್ಲಿಂಗ್ ಪಾಯಿಂಟ್ ಅಂತಾದರೂ ಕೇಳಿ, ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಕ್ಯಾಲ್ಶಿಯಂ ಕ್ಲೋರೈಡ್. ಒಂದು ಕಡೆ ಅಲ್ಯೂಮಿನಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ, ಇನ್ನೊಂದು ಕಡೆ ಕ್ಯಾಲ್ಶಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ. ಇದರ ಬಾಯ್ಲಿಂಗ್ ಪಾಯಿಂಟ್ T1, ಅದು T2. ಹೇಳ್ರಿ ಈಗ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ ಜಾಸ್ತಿ, ಅಥವಾ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ ಜಾಸ್ತಿ ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ನಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್. ಒನ್ ಅಲ್ಯೂಮಿನಿಯಂ ಅಯಾನ್, 3 chloride ions. ಟೋಟಲಿ 1 molar ಸೊಲ್ಯೂಷನ್ ಆಫ್ ದಿಸ್ ಗಿವ್ಸ್ 4 molar particles, 4 moles ಆಫ್ ಪಾರ್ಟಿಕಲ್ಸ್. ಇಲ್ಲಿ ಓನ್ಲಿ 3, 1 calcium, 2 Cl. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆರ್ ಮೋರ್, ಆಗ ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಆಗೋದು ಜಾಸ್ತಿ. ಹಾಗಾದರೆ T1 ಇಸ್ ಗ್ರೇಟರ್ ದ್ಯಾನ್ T2, ವಿಚ್ ರಿಲೇಷನ್ ಇಸ್ ಕರೆಕ್ಟ್? T1 ಇಸ್ ಗ್ರೇಟರ್ ದ್ಯಾನ್ T2. ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಹೈ ವೆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್ ಈಸ್ ಮೋರ್. ಫ್ರೀಸಿಂಗ್ ಪಾಯಿಂಟ್ ವಿಲ್ ಬಿ ಲೋ ವೆನ್ ದ ನಂಬರ್ ಆಫ್ ವಿಲ್ ಬಿ ವೆರಿ ಲೋ ವೆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಈಸ್ ಮೋರ್. ಆದರೆ ಕಾಲಿಗೇಟಿವ್ ಪ್ರಾಪರ್ಟಿ ಹೇಳಿದಾಗ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಹೈ ವೇನ್ ಅಂದಾಗ ಅದೇ ಆನ್ಸರ್, ಯಾವುದು? ಅಲ್ಯೂಮಿನಿಯಂ ಕ್ಲೋರೈಡ್ ಆನ್ಸರ್. ಸೊ ಇವುಗಳನ್ನು ಮಾತ್ರ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಕಾಲಿಗೇಟಿವ್ ಈಗ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ, ಬಾಯ್ಲಿಂಗ್ ಪಾಯಿಂಟ್ ಇಸ್ ನಾಟ್ ಕಾಲಿಗೇಟಿವ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ, ಫ್ರೀಸಿಂಗ್ ಪಾಯಿಂಟ್ ಅಲ್ಲ. ಹಾಗಾದರೆ ಪಾರ್ಟಿಕಲ್ಸ್ ಜಾಸ್ತಿ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಸ್ ಆಗುತ್ತೆ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೈ, ಡಿಪ್ರೆಷನ್ ಇನ್ ಫ್ರೀಸಿಂಗ್, ಆ ಡಿಫರೆನ್ಸ್ ಇದೆಯಲ್ಲ ಅದು ಹೈಯಲ್ಲಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ T1 naught minus T1. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ T1 minus T1 naught. ಆ ಡಿಫರೆನ್ಸ್ ಇದಾವಲ್ಲ ಅವೆರಡೂ ಹೈ ಇರ್ತಾವ. RLVP ಹೈ ಇರುತ್ತೆ. ಯಾರಿಗೆ? ಅಲ್ಯೂಮಿನಿಯಂ ಕ್ಲೋರೈಡ್ಗೆ. ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಹೈ. ಹಾಂ, ಇದು ಇದೇ ಪ್ರಶ್ನೆ ಕೇಳೋದ್ರ ಬದಲು ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಫ್ರೀಸಿಂಗ್ ಪಾಯಿಂಟ್ಸ್ ಆಫ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಹ್ಯಾವಿಂಗ್ ದ ಸೇಮ್ ಮೋಲಾರ್ ಕಾನ್ಸಂಟ್ರೇಷನ್ ಈಸ್. ಹಾಂ, ಫ್ರೀಸಿಂಗ್ ಪಾಯಿಂಟ್ಸ್ ತೊಗೊಂಡ್ರೆ T1 ಜಾಸ್ತಿ ಇರುತ್ತೋ T2 ಜಾಸ್ತಿ ಇರುತ್ತೋ? T1 ಬಹಳ ಡಿಪ್ರೆಸ್ ಆಗಿಬಿಡ್ತು. ಹಾಗಾದರೆ T1 ಈಸ್ ವೆರಿ ವೆರಿ ಲೋ. ಆಗ T1 ಈಸ್ ಸ್ಮಾಲರ್ ದ್ಯಾನ್ T2 ಅಂತ ಬರೀತೀವಿ. T1 ಈಸ್ ಸ್ಮಾಲರ್ ದ್ಯಾನ್ T2 ಆರ್ T2 ಈಸ್ ಗ್ರೇಟರ್ ದ್ಯಾನ್ T1 ಯಾವಾಗ? ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕೊಡದೆ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟರೆ. ಓಕೆ, ಹಾಂ, ಐ ಸ್ಟಾಪ್ ದೇ. ಇನ್ ದ ನೆಕ್ಸ್ಟ್ ಸೆಷನ್ ಐ ಕಂಟಿನ್ಯೂ. ಸೊ ಈಗೇನು 67 ಬಂದಿದ್ದೀವಿ ನಾವು, 35 ನಿಲ್ಲಿಸಿದ್ದೆ ನಾನು, 35 ಮಾಡಿ ನಾನು ಯಾವ ಮಾಡಿಲ್ಲ ಅವನ್ನ. ಈಗ 35 ಇಂದ 67 ನಾವು ಮಾಡದಿರ್ತಕ್ಕಂಥವು ಏನಿದ್ದಾವೆ ಅವೆಲ್ಲವನ್ನು ನೀವು ಕೂತ್ಕೊಂಡು ಮಾಡಬೇಕು. ಕೂತ್ಕೊಂಡು ಮಾಡಿ ಆಮೇಲೆ ಆನ್ಸರ್ ಚೆಕ್ ಮಾಡಿ, ತಪ್ಪಾಗಿದ್ದರೆ ಸೊಲ್ಯೂಷನ್ ನೋಡಬೇಕು. ಅಲ್ಲಿಗೂ ಗೊತ್ತಾಗಲಿಲ್ಲ ಅಂದರೆ ಬಿ ರೆಡಿ ಟು ಆಸ್ಕ್ ಕ್ವಶನ್ಸ್. ನೀವು ಈವನ್ ಕ್ವಶನ್ ಕೇಳಿದ್ರೂ ವ್ಯಾಟ್ಸಪ್ಗೆ ಕ್ವಶನ್ ಹಾಕ್ಬೋದು, ಇಲ್ಲ ನೇರವಾಗಿ ನನಗೆ ಆಫ್ಟರ್ 7:30 up to 11 ಕ್ವಶನ್ ಕೇಳ್ಬೋದು. ಸರ್ ಇದು ಅರ್ಥ ಆಗಲಿ ಹೇಳ್ಕೊಡಿ ಸರ್ ಅಂತ. ನನ್ನ ನಂಬರ್ ಗೊತ್ತಿದೆಯಲ್ಲ, ಬರ್ಕೊಳ್ಳಿ ಇನ್ನೊಂದು ಸರ್ ಬೇಕಾದ್ರೆ. 9900148983 9900148983 ಇದಕ್ಕೆ ಮಾಡಿ. ಅರ್ಥ ಆಗಲಿಲ್ಲ ಅಂದಾಗ ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಮಗೆ ಅಂತ ಕಷ್ಟ ಆಗಿದ್ದಿರಲ್ಲ. ಈ ಟೈಪೇ ಇರ್ತ ಪ್ರಶ್ನೆಗಳೆಲ್ಲ, ಆಲ್ ಆಫ್ ದೆಮ್ ಜಸ್ಟ್ ರೊಟೇಟ್ ಅರೌಂಡ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ರಿಲೇಷನ್ಶಿಪ್ ವಿತ್ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆ, ಥ್ಯಾಂಕ್ ಯು.